ಪೇಷಂಟ್ ಕಂಡೀಷನ್ ಆಗಿದೆ ಸರ್? ಇದು ಆತ್ಮಹತ್ಯೆ ಪ್ರಯತ್ನನೋ ಕೊಲೆ ಪ್ರಯತ್ನನೋ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ವಿಷ ಕುಡ್ದಿದ್ದಾನೆ, ಹಾಗೆ ಆ ವ್ಯಕ್ತಿ ಮೈ ಮೇಲಾಗಿರೋ ಗಾಯಗಳನ್ನ ನೋಡಿದ್ರೆ ಇದು ಕೊಲೆ ಪ್ರಯತ್ನ ಇದ್ರೂ ಇರಬಹುದು ಅನ್ನಿಸ್ತಾ ಇದೆ. ಇಸ್ ಇಟ್? ಓ ಗಾಡ್, ಓಕೆ, ಹೌ ಇಸ್ ಹಿಸ್ ಕಂಡೀಷನ್? ಈಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ ಸರ್, 48 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಲೆಟ್ಸ್ ಸಿ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಸೇವ್ ಹಿಮ್. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ, ಕ್ಯಾರಿ ಆನ್. ಓಕೆ ಇನ್ಸ್ಪೆಕ್ಟರ್, ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ನಿನ್ನ ಹೊರಡ್ತೀನಿ. ಈ ಕೇಸ್ ನಲ್ಲಿ ನಿಮಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂತ ಅಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ದ ಟೈಮ್ಲಿ ಇನ್ಫಾರ್ಮೇಶನ್. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ನೋಡ್ರಿ ಆ ಹುಡುಗಿನ, ಏನ್ ವಿನಯ, ಏನ್ ಭಕ್ತಿ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಹುಮ್ ಕಾಣೋ ತರ ಇನ್ನೂ ಮಲಗಿದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಏಯ್ ಹೇಮಾ, ಎದ್ದಾಳೆ ಮೇಲೆ ಎದ್ ಏನ್ ಮಾಡ್ಬೇಕು ಮಮ್ಮಿ? ನೋಡೆ ಆ ಪ್ರಿಯ, ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೋತಾಳೆ, ಹೊತ್ತು ಹುಟ್ಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ. ಹೋಗಿ ಅವಳು ಕಾಲ್ ಕೆಳಗ್ ನುಗ್ಗು, ಬುದ್ಧಿನಾದ್ರು ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ. ಆ ಹೆಣ್ಮಗು ನೋಡೆ, ಅಯ್ಯೋ ನಿನ್ನ ಮಗಳು ಇದ್ದಾಳೆ, ಬೆಳೆ ಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು, ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಏನ ಪೇಪರ್ ಓದ್ತಾ ಇದ್ಯಾ? ಅಲ್ಲಿ ನೋಡು, ಹೊರಗಡೆ ಹೋಗಿ ನೋಡು, ನನ್ನ ಮೊಮ್ಮಗಳನ್ನ ನಾಲ್ಕು ಜನ ನಾಲ್ಕು ತರ ಹೊಗಳ್ತಾ ಇದಾರೆ ಕಣ. ಸ್ವಲ್ಪ ತಡ್ಕೋ, ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದ್ಬಿಡ್ತೀಯಾ ಕೆಳಕ್ಕೆ. ಅಯ್ಯ ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣ. ಕೊನೆಗಾಲದಲ್ಲಿ ಕಾಶಿಗೂ ರಾಮೇಶ್ವರಕ್ಕೂ ಹೋಗೋಣ ಅಂತಿದ್ದೆ. ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ, ಇದೇ ಸ್ವರ್ಗ ಕಣ. ಆರ್ತಿ ತಗೊಳ್ಳಿ ಅಜ್ಜಿ. ಅಪ್ಪ ಹೋಗ್ಬಿಟ್ ಬರ್ತೀನಿ ಅಜ್ಜಿ. ಅಮ್ಮ ಹೋಗ್ಬಿಟ್ ಬರ್ತೀನಿ. ಅರೆ ತಿಂಡಿ ತಿನ್ಕೊಂಡು ಹೋಗ್ಬೋದು? ಬೇಡ ಅಮ್ಮ, ಇವತ್ ಸಂಕಷ್ಟಿ ಅಲ್ವಾ, ಉಪವಾಸ. ಏಯ್ ಅಯ್ಯ, ಅಲ್ಲಿ ನೋಡ್ ಕಲ್ತ್ಕೊಳ್ಳು. ಈ ಕಾಲದಲ್ಲಿ ಫಿಜ್ಜಾ ಬರ್ಗರು ಹಾಳು ಮೂಳು ತಿಂದು ಬರ್ತಾ ಇರೋರ್ ಮುಂದೆ ನನ್ನ ಮೊಮ್ಮಗಳು ಅಮೃತ ಪಂಚಾಮೃತ ಕಣ. ಚಂದ ನೀನ್ ಹೋಗ್ಬಮ್ಮ. ಸರಿ ಅಮ್ಮ. ಹಲೋ. ನಾನಣ್ಣ. ನಾನುಂದ್ರ ಪಕ್ಕಣ. ಏನ್ ವಿಷಯ? ಅದಕ್ಕೆ ಅವ್ರನ್ನ ಫಾಲೋ ಮಾಡ್ತಾ ಇದೀನಿ. ಮೈ ಕಾಣ ತರ ಬಟ್ಟೆ ಏನ್ ಹಾಕಿಲ್ಲ ಅಣ್ಣ. ಆವಾಗ ಅವಾಗ ಅವಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಓಕೆ ಅಣ್ಣ. ಏನ ನಮ್ಮ ಹುಡುಗಿ ಇನ್ನೂ ಕಾಣ್ತಾನೆ ಇಲ್ಲ, ಇಷ್ಟಕ್ಕೆಲ್ಲ ಬರ್ಬೇಕಾಗ್ತಲ್ಲ. ಬಂದ್ಲಲ್ಲ ಯಾಕ ನನ್ನ ಫಾಲೋ ಮಾಡ್ತಾ ಇದೀರಾ? ನೀನ್ ನಡೀತಾ ಇದ್ರೆ ನವಿಲ್ ಕುಣದಂಗ ಆಗುತ್ತೆ ಚಿನ್ನ. ನವಿಲಿ ನಂದ ಹಿಂದ್ಗಡೆ ನಿಂತ್ರೆ ಕಾಣಲ್ಲ, ಮುಂದ್ಗಡೆ ಬರ್ಬೇಕು. ಬಸ್ ಕಂಡಕ್ಟರ್ ಬಿಟ್ರೆ ಮುಂದೆ ಬರ ಕೇಳಿದ್ದು ನೀನೆ ಚಿನ್ನ. ಯಾರ್ ನೀವೆಲ್ಲ? ರೋಡ್ ರೋಮಿಯೋ ಅನ್ಕೋ, ಬೀದಿ ಕಾಮುಂಡ್ರೋ ಅನ್ಕೋ, ನಿನಗ್ ಬಿಸಿ ಆದ್ರೆ ಗಾಳಿ ಬೀಸೋ ಫ್ಯಾನ್ ಅನ್ಕೋ. ಟೋಟಲ್ ಆಗಿ ನಿನ್ ಬಾಡಿನ ಹೆಂಗಿದೆ ಮೈಗೆ? ಥರ್ಮಾಮೀಟರ್ ಬಾಯ್ಗಿಟ್ರೆ ಒಡ್ದೋಗೋ ಅಷ್ಟು ಹೀಟ್ ಆಗಿದೆ ಚಿನ್ನ. ಹಾಗಿದ್ರೆ ಯಾವ್ದಾದ್ರು ಕೆರೆಗ ಬಾವಿಗೆ ಹೋಗಿ ಬೀಳಿ, ಸರಿ ಹೋಗ್ಬೋದು. ಹಾಗೆಲ್ಲ ಹೀಟ್ ಕಡಿಮೆ ಆಗುವಂತದಲ್ಲ ಬುಲ್ಬು. ಸರಿ, ನಿಮ್ ಮನೆಯವ್ರಿಗೆ ಹೇಳಿ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿ ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಷ್ಟಪಟ್ಟಿದ್ದು ನಿನ್ನೇ ಚಿನ್ನ. ನಿಮ್ ಎಲ್ರುನ ಅದ್ರಲ್ಲೇ ತಪ್ಪು? ಒಂದ್ ಕಾಫಿ ತಗೊಂಡ್ 1/3 ಮಾಡ್ಕೊಡಿ ಅಲ್ವಾ, ಹಾಗೇನೆ ಒಂದ್ ಸಿಗರೆಟ್ ಮೂರ್ ಜನ ದಮ್ಮುಡಿ ಅಲ್ವಾ, ಹಂಗೆ ಅನ್ಕೋ. ಹಾಗೇನೆ ನನ್ನ ಹತ್ರನು ನಿಮ್ ಎಲ್ರಿಗೂ ಹೊಡಿಯಕ್ ಚಪ್ಲಿ ಇದೆ. ನೀನ್ ಚಪ್ಲಿ ಇಲ್ಲಾದ್ರೂ ಹೊಡಿ, ಚರ್ಮನಾದ್ರೂ ಸುಲಿ, ನಮ್ಮೆಲ್ರಿಗೂ ನಿನ್ ಬೇಕೇ ಬೇಕು. ಇಲ್ಲ ಇಲ್ಲ, ನೀನ್ ಸಿಕ್ತೆ ಹೋದ್ರು ಕೂಡ ನಿನ್ ಮೈ ಮೇಲೆ ಹಾಕಿರೋ ದಾವಣಿ ಸಿಕ್ಕಿದ್ರೆ ಅಷ್ಟೇ ಸಾಕು. ದಾವಣಿನ ದೇವ್ರಿಗೆ ಅಭಿಷೇಕ ಮಾಡಿದ್ದನ್ನ ತೀರ್ಥ ಅಂತ ಕುಡಿದ್ರೆ ಪುಣ್ಯ ಬಂದಂಗೆ, ನಿನ್ ದಾವಣಿ ಸಿಕ್ಕ ನೀನೇ ಸಿಕ್ಕಂಗೆ. ಓ, ಅವನ್ಗೆ ದಾವಣಿ, ನನಗೆ ಈ ಬ್ಲೌಸ್ ಇಷ್ಟ. ನನಗೆ ಇಲ್ಲಂಗ ಇಷ್ಟ. ಸರಿ, ಹಾಗಿದ್ರೆ ನಾನೇಗಿರ್ಲಿ? ಶೀಲಾ ಪಾಲಿಕೆ ತರ. ಸರಿ ಸರಿ ಸರಿ, ನಿಮ್ಮ ಆಸೆಗೆ ನಾನ್ ಯಾಕೆ ಮಣ್ಣೇರ್ಸ್ಲಿ? ಅಲ್ಲಿ ನಿಂತ್ಕೊಳ್ಳಿ.
ನನಗೂ ಮೈ ತುಂಬಾ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ. ಏನ್ ಮಾಡೋದು, ನಮ್ ಮನೇಲಿ ಒಂದು ಮುದುಕಿ ಇದ್ದಾಳೆ, ಅವಳು ಕಾಟ ತಡಿಯಕ್ಕಾಗಲ್ಲ, ಅದಕ್ಕೆ ಈ ವೇಷ. ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಈ ಪೇಷಂಟ್ ಕೇಸು ಬಹಳ ವಿಚಿತ್ರವಾಗಿದೆ. ಹೊಟ್ಟೆನಲ್ಲಿ ಅಷ್ಟೊಂದು ವಿಷ ಇದ್ದು ತಲೆಗೆ ಅಷ್ಟು ಪೆಟ್ಟು ಬಿದ್ದು ಅವನು ಬದುಕಿದ್ದಾನೆ ಅಂದ್ರೆ ಇಟ್ಸ್ ಜಸ್ಟ್ ಎ ಮಿರಾಕಲ್. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಅದು ಒಂದೋ ಅವನು ಮೇಲಿಂದ ಕೆಳಗಡೆ ಬಿದ್ದಾಗ ಆಗಿರಬಹುದು, ಅಥವಾ ಯಾರಾದರೂ ರಾಡಿಂದ ಅವನ ತಲೆಗೆ ಬಲವಾಗಿ ಹೊಡೆದಾಗ ಆಗಿರಬಹುದು. ಇದರಿಂದ ಅವನಿಗೆ ಹಳೆದೆಲ್ಲ ಮರ್ತು ಹೋಗಿದೆ. ಸೊ ಅವನೀಗ ಅಮ್ನೀಶಿಯಾದಲ್ಲಿದ್ದಾನೆ. ಆತ ಮತ್ತೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ವಾ ಸರ್? ಅಫ್ಕೋರ್ಸ್ ಹಿ ಕ್ಯಾನ್. ಆದ್ರೆ ಅದಕ್ಕೆ ಸತ್ತಿರೋ ಸೆಲ್ಗಳೆಲ್ಲ ಮತ್ತೆ ಆಕ್ಟಿವೇಟ್ ಆಗೋ ತರ ಮಾಡಬೇಕು. ಅವನಿದ್ದ ಪರಿಸರ, ಅವನ ಜೊತೆಗಿದ್ದಂತಹ ವ್ಯಕ್ತಿಗಳು, ಇದೆಲ್ಲದರ ಸಹಾಯದಿಂದ ಅವನ ನೆನಪು ಮತ್ತೆ ಮರುಕಳಿಸೋ ಹಾಗೆ ಮಾಡಬಹುದು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಅಮ್ನಿಶಿಯ ಪೇಷಂಟ್ಗೆ ಇಂಜೆಕ್ಷನ್ ಕೊಡಕ್ ಹೋದ್ರೆ ನಮ್ಮವ್ರನ್ನೆಲ್ಲ ಹೊಡೆದು ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಇಲ್ ನೋಡಪ್ಪ, ರಕ್ತ ಬರ್ತಾ ಇದೆ, ಬ್ಲೀಡ್ ಆಗಬಾರ್ದು. ಅರ್ಜೆಂಟ್ ಆಗಿ ಬ್ಲಡ್ ಬ್ಯಾಂಕ್ ಹೋಗಿ ಎರಡು ಬಾಟ್ಲು ಎಬಿ ನೆಗೆಟಿವ್ ಬ್ಲಡ್ ತಗೊಂಬನ್ನಿ. ಓಕೆ ಸರ್. ಸರ್, ಎಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ವಂತೆ. ಓ, ಬೇರೆ ಕಡೆ ಟ್ರೈ ಮಾಡಬೇಕಾಗಿತ್ತು. ಇಲ್ಲೂ ಸಿಕ್ಕಿಲ್ಲ ಸರ್. ಓ ಗಾಡ್. ಒಂದು ಕೆಲಸ ಮಾಡಿ, ಎಲ್ಲ ಮೀಡಿಯಾ ಮುಖಾಂತರ ಅನೌನ್ಸ್ಮೆಂಟ್ ಕೊಡಿಸಿ. ಯಾರೇ ಡೋನರ್ಸ್ ಇದ್ರು ತಕ್ಷಣ ನಮ್ಮ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಮ್ ಆನ್, ಬೀ ಕ್ವಿಕ್ ಪ್ಲೀಸ್. ಇದು ಮನೇಲಿ ನಿಮ್ಮ ಅಜ್ಜಿ ಮೊಸರನ್ನ ತಿನ್ನು ಮಜ್ಜಿಗೆ ಹುಳಿ ತಿನ್ನು ಅಂದ್ರೆ ಸಂಕಷ್ಟಿ ಅಂತ ಹೇಳಿ ಇಲ್ಲಿ ಬಂದು ಪಿಜ್ಜಾ ಬರ್ಗರ್ ತಿಂತಿದ್ಯಲೇ. ಅದನ್ನೆಲ್ಲ ತಿಂದ್ರೆ ನಿದ್ದೆ ಬರುತ್ತೆ ಕಣೆ, ಅದು ಚೀಸ್ ಅಲ್ಲಿರೋ ಮಜಾ ತಂಗಳಾನದಲ್ಲಿ ಸಿಗುತ್ತಾ? ಮೆಸೇಜ್ ಕಣೆ. ಏನ್ ಮೆಸೇಜ್? ಜೋಕಾ? ಯಾರಿಗೋ ಅರ್ಜೆಂಟ್ ಆಗಿ ಎಬಿ ನೆಗೆಟಿವ್ ಬ್ಲಡ್ ಬೇಕಂತೆ. ನಂದಂತೂ ಓ ಪಾಸಿಟಿವ್ ಸದ್ಯ, ಬಟ್ ನಂದು ಎಬಿ ನೆಗೆಟಿವ್. ಅಂದ್ರೆ ಡೊನೇಟ್ ಮಾಡ್ಬೇಕು ಅಂತಿದ್ಯಾ? ಒಬ್ರು ಪ್ರಾಣ ಉಳಿಸ್ಬೋದು ಅಂದ್ರೆ ಏನಕ್ ಮಾಡಬಾರ್ದು? Thank you.
ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್ ಡಾಕ್ಟರ್. ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಡೊನೇಟ್ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದ್ರಿ ನೀವು, ಯಾಕೆಂದ್ರೆ ಬಹಳ ರೇರ್ ಬ್ಲಡ್ ಗ್ರೂಪ್ ಅದು, ಸಿಗೋದು ಬಹಳ ಕಷ್ಟ. ಡಾಕ್ಟರ್ ಫರ್ದರ್ ಏನಾದರೂ ಹೆಲ್ಪ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 998-00-1118. ಓಕೆ ಆಯ್ತಮ್ಮ. ಓಕೆ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಅಗೇನ್. ಬಾಯ್ ಬಾಯ್ ಬಾಯ್. ನೀನ್ ಬ್ಲಡ್ ಕೊಟ್ಟಿಯಲ್ಲ ಆ ಪರ್ಸನ್ ಅವ್ನ ವಿಷ ತಗೊಂಡು ಸ್ಯೂಸೈಡ್ಗೆ ಅಟೆಂಪ್ಟ್ ಮಾಡಿದನಂತೆ. ಅವನನ್ನ ಯಾರೋ ಕೊಲೆ ಮಾಡಕ್ಕೂ ಟ್ರೈ ಮಾಡಿದಾರಂತೆ. ನಿನ್ಗ ಅವ್ನು ನೋಡಿದ್ರೆ ದೊಡ್ಡ ಕ್ರಿಮಿನಲ್ ತರ ಕಾಣಿಸಲ್ವಾ? ಅವ್ನು ಕ್ರಿಮಿನಲ್ ಆದ್ರೆ ಏನು, ಯಾರಾದ್ರೆ ಏನು, ಅವನಿಗೆ ಬ್ಲಡ್ ಬೇಕಾಗಿತ್ತು, ನಾನು ಮಾನವೀಯತೆಯಿಂದ ಕೊಟ್ಟಿದ್ದೀನಿ ಅಷ್ಟೇ. ಮಾತ್ರೆ ತಗೋ. ಮೂರ್ ಕೇಸು. ಹೌದು ಸರ್. ಏನ್ರಿ ಹೌದು, ನಮ್ಮವರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಹುಡ್ಗೊಂದು ಒಂದೇ ಒಂದ್ ಮೂಳೆನೂ ಸಿಗೋದಿಲ್ಲ. ಹಲೋ, ನಾನು ಡಾಕ್ಟರ್ ರಾಮಕೃಷ್ಣ, ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇದ್ದೀನಿ. ಏನ್ರಿ ವಿಷಯ? ಅದೇ, ಅಮ್ನಿಷಿಯಲ್ಲಿ ಇದ್ದ ಪೇಷಂಟ್ ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಸ್ಟೇಟ್ಮೆಂಟ್ ತಗೊಳೋ ಹಾಗಿದ್ರೆ ಈಗ ಬರಬಹುದು. ರೀ ಡಾಕ್ಟ್ರೆ, ನಾನೇ ಯಾವ್ದೋ ಟೆನ್ಷನ್ ಇದ್ದೀನಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವೇ ಒಂದ್ ಸ್ಟೇಟ್ಮೆಂಟ್ ತಗೊಂಡು ಅವ್ನ ಹೆಬ್ಬೆಟ್ ಒತ್ತಿ ಕಳಿಸ್ರಿ. ಬನ್ನಿ. ಇದು ನಿಮ್ಮ ಜೇಬಲ್ಲಿ ಇದ್ದಂತಹ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ಇದು ನಿಮ್ಮ ICICI ಬ್ಯಾಂಕ್ನ ಕಾರ್ಡ್. ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇಲ್ದಿದ್ರೆ ಇದ್ರ ನಂಬರ್ ಸಹಾಯದಿಂದ ನೀವು ಯಾರು ಅಂತ ಪತ್ತೆ ಮಾಡಬಹುದಾಗಿತ್ತು. ನಿಮ್ಮನ್ನ ಈ ಪರಿಸ್ಥಿತಿನಲ್ಲಿ ಒಬ್ಬರನ್ನೇ ಕಳಿಸ್ಕೊಡೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನೋ ವೇ. ಆಮೇಲೆ ನಿಮ್ಮನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ದು ಒಬ್ರು ರಿಟೈರ್ಡ್ ಮಿಲಿಟರಿ ಆಫೀಸರ್, ಮೇಜರ್ ಚಂದ್ರಕಾಂತ್ ಅಂತ. ಅವರಿಂದ ಏನಾದರೂ ನಿಮ್ಮ ಬಗ್ಗೆ ವಿಷಯ ತಿಳಿಬಹುದು ಅಂತ ಟ್ರೈ ಮಾಡಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಅಂದಹಾಗೆ ಸರಿಯಾದ ಸಮಯಕ್ಕೆ ಆ ಹುಡುಗಿ ಬಂದು ನಿಮಗೆ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮ ಜೀವ ಉಳಿಯೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಂಬರ್ ಕೊಡ್ತೇನೆ. ಇವನ್ ನೋಡಿ, ಸೂರಜ್ ಅಂತ, ಇಂಗ್ಲೆಂಡ್ ನಲ್ಲಿದ್ದಾನೆ. ಇಂಡಿಯನ್ ಕರೆನ್ಸಿ ಪ್ರಕಾರ ತಿಂಗಳಿಗೆ 1.5 ಲಕ್ಷ ಸಂಬಳ. ಒಬ್ಬನೇ ಮಗ. ಯಾರಿಗೆ? ಇವರಪ್ಪ ಅಮ್ಮನಿಗೆ. ಓಹೋ, ನನ್ನ ಮೊಮ್ಮಗಳು ಶಾಸ್ತ್ರ ಸಂಪ್ರದಾಯದವಳು, ಅವಳಿಗೊಪ್ಪು ಅಂತ ಗಂಡಿದ್ರೆ ನೋಡಿ. ಅಂತ ಗಂಡು ಇದೆ ಅಜ್ಜಿ, ಫೋಟೋ ನೋಡಿ. ಅಲೆಲೆಲೆ, ಅವಳೇ ಬಂದ್ಬಿಟ್ಲು. ಬಾ ಅಮ್ಮ, ಹುಡುಗನ್ ಫೋಟೋ ನೋಡು. ಬಾ ಗಂಡ, ಬಾ. ಏನಜ್ಜಿ ಇದೆಲ್ಲ? ನಿನ್ನ ಎಕ್ಸಾಮ್ ಮುಗಿತಾ ಬಂತಲ್ಲ, ಆದಷ್ಟು ಬೇಗ ನಿನ್ಗ್ ಮದುವೆ ಮಾಡ್ಬಿಟ್ಟು ಗಂಡನ್ ಮನೆ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ಮುಗಿತೆ ಗಂಡ. ಏನಜ್ಜಿ, ನಂಗೊಂದ್ ಮಾತು ಹೇಳಲಿಲ್ಲ. ಏನಂತ? ನಂಗ್ ಇವ್ರು ಯಾರು ಇಷ್ಟ ಇಲ್ಲ. ಇದ್ಯಾಕೆ ಹೀಗ್ ಮಾಡ್ತಾ ಇದ್ಯಾ? ಅದು, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ನಿನಗೇನೆ ಬಂತು ಕೇಡ್ಗಾಲ? ನಿನ್ನ ಏನ್ ಅವಳ ಹತ್ರ ಗಲಾಟೆ ಮಾಡ್ಕೊಂಡು ಬೇಡ ಅಂತ ಅಂದ್ರೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ತಾರೆ. ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡಿದ್ರೆ ನಮ್ ಗೌರವನಾದ್ರೂ ಉಳಿಯುತ್ತೆ. ಯಾರು ಅಂತ ಕೇಳು. ಕರೆಕ್ಟ್, ಅವ್ರು ಯಾರು ಅಂತ ಹೇಳಿ ನಾನೇ ಕುದುರಿಸ್ತೀನಿ. ನೀವ್ ಯಾವ ಬ್ರೋಕರ್? ಮ್ಯಾರೇಜ್ ಮತ್ ಕುದುರಿಸ್ತೀನಿ ಕುದುರಿಸ್ತೀನಿ ಅಂತ ಇದ್ದೀರಾ? ಸರಿ, ಅವ್ರು ಯಾರು ಅಂತ ಹೇಳಿ. ಹ
ನಿಮ್ಮ ಅಮ್ಮಗಳಿಗೇನ್ ಕಮ್ಮಿ ಇಲ್ಲ. ಏನ ಒಬ್ಬು ಯಾಕೋ ಅಮ್ಮ, ಇವರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಲ್ದೆ ಮನೆ ಮಂದಿ ಜೊತೆ ಸುಖವಾಗಿದ್ದಾರೆ. ಪರವಾಗಿಲ್ಲ, ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ಮೊಮ್ಮಗಳು ಮೆಚ್ಕೊಂಡು ವರ ಇಲ್ಲಿದ್ದಾರೆ ನೋಡಿ. ಏನೇ ಇದು ಹುಡುಗಾಟ್ಗೆ? ಮತ್ತಿನ್ನೀರ ಅಜ್ಜಿ, ನಾನು ಯಾರು? ನನ್ನ ಮೊಮ್ಮಗಳು. ನೀನ್ ತೋರ್ಸ್ಕೊಟ್ ದಾರಿಯಲ್ಲಿ ನಡ್ಕೊಂಡ್ ಬಂದಿರೋಳು, ನೀನ್ ಕಲ್ತ್ಕೊಟ್ ಮಾತನ್ನ ಆಡ್ಕೊಂಡ್ ಬೆಳ್ದಿರೋಳು, ನನ್ನೇ ಹುಡುಗನ್ ಸೆಲೆಕ್ಟ್ ಮಾಡು ಅಂತೀಯಲ್ಲ, ಅದ್ ನಿನ್ನಿಷ್ಟ ಅಜ್ಜಿ. ನಿನ್ ಯಾವ ಹುಡುಗನ್ ತೋರ್ಸಿದ್ರು ಬಲಿ ಕೊಡೋ ಕುರಿ ತರ ತಲೆ ತಗಸ್ಕೊಂಡು ತಾಳಿ ಕಟ್ಸ್ಕೊತೀನಿ. ಕೇಳಿದೇನ ಮೂದೇವಿ, ನನ್ ಮೊಮ್ಮಗಳ ಮಾತು ನನಗ ಅಷ್ಟು ಸಾಕು. ನಾನ್ ಇವತ್ತೇ ಸತ್ರು ಚಿಂತೆ ಇಲ್ಲ ಕಣ. ಸ್ವಲ್ಪ ತಾಳ್ಮೆ ತಗೋ, ಅಷ್ಟೊಂದ್ ಸಂತೋಷ ಪಡ್ಬೇಡ. ಮಳೆ ಜೋರಾಗಿ ಬರ್ತಾ ಇದೆ ಅಂತ ಅಂದ್ರೆ ಲೈಟ್ ಕಂಬಾನೋ ಮರನೋ ತಲೆ ಮೇಲೆ ಬೀಳುತ್ತೆ ಅಂತ ಅರ್ಥ. ಹಲೋ, ಯಾರ್ ಮಿಸ್ಡ್ ಕಾಲ್ ಕೊಟ್ಟು? ನಾವು ಅಣ್ಣನ್ ಕಡೆಯವರು. ಮಾತಾಡದೆ ಮಿಸ್ಡ್ ಕಾಲ್ ಕೊಟ್ರೆ ಏನ್ ಅರ್ಥ? ಕರೆನ್ಸಿ ಖಾಲಿ ಆಗಿದೆ ಅಂತ ಅರ್ಥ. ಸರಿ, ಏನ್ ವಿಷಯ? ನಿಮಗ್ ಗಂಡ್ ನೋಡ್ತಿದಾರಂತೆ, ಚೆನ್ನಾಗಿರಲ್ಲ. ನನಗೂ ಚೆನ್ನಾಗಿರಲ್ಲ ಅನ್ಸ್ತು, ಅದಕ್ಕೆ ಬೇರೆ ಗಂಡ್ ನೋಡಿ ಅಂದ್ರೆ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅಪ್ಸೆಟ್ ಆಗ್ತಾರೆ. ವಿಷಯ ಕೊಡು, ಒಂದೇ ಸಲ ಗೊಟ್ಟಕಂತಾನೆ. ನೋಡ, ನೀವ್ ನಮ್ಮ ಅಣ್ಣನ್ ಸೊತ್ತು. ಏಯ್, ನಾನು ಏನ್ ಬಿಡಿಎ ಸೈಟ್ ಅನ್ಕೊಂಡ ನಿಮ್ ಅಣ್ಣನ್ ಸೊತ್ತು ಅಂತ ಬೋರ್ಡ್ ನೆಡಕ್ಕೆ? ಜೋಕ್ ಮಾಡಬೇಡಿ, ನಮ್ಮನ್ನ ಎದ್ರ ಹಾಕೊಂಡ್ರೆ ಏನಾಗುತ್ತೆ ಅಂತ ಒಂದ್ಸಲಿ ಆಚೆ ಬಂದ್ ನೋಡಿ. ಏನು ನಿನ್ ಕಿರಿಕು? ಕಿರಿಕು ನಮ್ದಲ್ಲ, ನೀವೇನಾದ್ರೂ ಮದುವೆ ಒಪ್ಕೊಂಡ್ರೆ ಮಚ್ಚ ತೆಗೆಯೋದು. ಹಲೋ ಹಲೋ ಹಲೋ, ಎಷ್ಟ್ ಸಲ ಹೇಳದ್ ನಿಂಗೆ, ಅರ್ಥ ಆಗಲ್ವಾ? ಫೋನ್ ಇಡು. ಹಲೋ 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 ಹಲೋ, ಯಾರ್ ಮಾತಾಡ್ತಿರೋದು? ನನ್ ನೀವೇ ಬ್ಲಡ್ ಕೊಟ್ಟಿದ್ದು ಅಂತ ಡಾಕ್ಟರ್ ನಂಬರ್ ಕೊಟ್ರು, ಅದಕ್ಕೆ ನನ್. ಓ, ನೀವಾ? ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮನ್ನೊಂದ್ಸತಿ ನೋಡ್ಬೇಕಿತ್ತಲ್ಲ. ಸಾರಿ, ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೋಡಿ, ನನ್ ಇಲ್ಲಿ ಯಾರು ಪರಿಚಯ ಇಲ್ಲ, ಅದಕ್ಕೆ ಮೀಟ್ ಮಾಡಿ ಮಾತಾಡ್ಬೇಕಿತ್ತು. ಸರಿ, ಈಗ ಎಲ್ಲಿದ್ದೀರಾ? ಇಲ್ಲಿ ಮಲ್ಲೇಶ್ವರಂ ICICI ಬ್ಯಾಂಕ್ ಎದುರುಗಡೆ ಇದ್ದೀನಿ. ಆಯ್ತು, ಬರ್ತೀನಿ. ತಗೋಪ್ಪ. ಎಸ್, ನನ್ನಿಂದ ಏನಾಗ್ಬೇಕಾಗಿತ್ತು? ರೇ ಸ್ವಾಮಿ, ಏನ್ ಮೊದ್ಲಿಂದ ಹೇಳ್ಬೇಕಾ? ಲೋನ್ ಅಪ್ಲೈ ಮಾಡಿ 15 ದಿವಸ ಆಯ್ತು, ಏನಾಯ್ತು ನನ್ನ ಅಪ್ಲಿಕೇಶನ್? ಏನ್ 15 ದಿವಸದಿಂದ ಧೂಳು ಇಡ್ಸ್ಕೊಂಡ್ ಕೂತಿದ್ದೀರಾ? ರೇ ಮಿಸ್ಟರ್, ಅದಕ್ಕೆಲ್ಲ ಕೆಲವು ಫಾರ್ಮಾಲಿಟೀಸ್ ಇದೆ ರೀ. ಅದನ್ನ ಮೊದ್ಲೇ ಹೇಳ್ಬೇಕ್ರಿ. ಅದನ್ನ ಬಿಟ್ಬಿಟ್ಟು ಸ್ನಾನ ಮಾಡುವಾಗ, ಊಟ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ 50 ಸಲ ಫೋನ್ ಮಾಡ್ತೀರಾ? ಈಗೇನ್ ಕೊಡಕ್ ದೊಡ್ಡರಾಗ? ನೋಡಿ, ನಿಮಗೆ ಯಾರಾದ್ರೂ ಒಬ್ರು ಶ್ಯೂರಿಟಿಗೆ ಸೈನ್ ಮಾಡೋರು ಬೇಕು. ಅದಕ್ಕೆ ನೀವಿದಿರಲ್ಲ ಆಕೆ. ರೀ, ನಾನು ಮಾಡೋ ಹಾಗಿಲ್ಲ ರೀ. ಓ, ಯಾಕೆ? ನಿಮ್ಗೆ ಆ ಯೋಗ್ಯತೆ ಇಲ್ವಾ? ನೋಡಿ, ನಿಮ್ಗೆ ಯಾರಾದ್ರೂ ಒಬ್ರು ಗ್ಯಾರಂಟಿ ಕೊಡೋರು ಬೇಕು. ಅಷ್ಟೇ ತಾನೆ, ಜಸ್ಟ್ ಎ ಮಿನಿಟ್. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ಏನ್ ಇವನ್ ಬ್ಯಾಂಕ್ ಬಿಟ್ರೆ ಬೇರೆ ಬ್ಯಾಂಕೇ ಇಲ್ಲ ನನಗೆ. ಏನ್ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಹೋಗು. ಏನ ಎನ್ಕ್ವೈರಿ? ಹೋಗಲಿ,
ಡಿ ಆನ್ ಬಾಂಬೆ ಎಸ್ ಸರ್ 10,000 ರೂಪಾಯಿ ಅಮೌಂಟ್ ಹೌದು ಸರ್ ಕಮಿಷನ್ 30 ರೂಪಾಯಿ ಆಗುತ್ತೆ ಹಾ ಈ ಡಿ ಕ್ಯಾಶ್ನ ಆ ಕೌಂಟ್ರಲ್ಲಿ ಕಟ್ಟಿ ಅಲ್ಲ ಸರ್ ಅಲ್ಲೇ ಓಕೆ ಎಸ್ ಅಕೌಂಟ್ ಡೀಟೇಲ್ಸ್ ಬೇಕಿತ್ತು ಸರ್ ಡೀಟೇಲ್ಸ್ ಅಕೌಂಟ್ ನಂಬರ್ ಹೇಳಿ 521 0385 ಹಾಂ ಮುಂದೆ ಹೇಳಿ ಮುಂದೆ ಸ್ಕ್ರಾಚ್ ಆಗಿದೆ ಗೊತ್ತಾಗ್ತಾ ಇಲ್ಲ ಸರಿ ಕಾರ್ಡ್ ಕೊಡಿ ಮುಂದೆ ಸ್ಕ್ರಾಚ್ ಆಗ್ಬಿಟ್ಟಿದೆ ಅದಕ್ಕೆ ಇದೇನ್ರಿ ಇದು ರಕ್ತ ಆಗಿದೆ ಕಾರ್ಡ್ ನಿಮ್ದೇನಾ ಕಾರ್ಡ್ ನಂದೇ ಸರ್ ನನ್ ಗಾಯದಾಗ ಸ್ವಲ್ಪ ಸರಿ ನೋಡ್ತೀನಿ ಹೆಸರು ಹೆಸರು ಹೇಳ್ರಿ ಹೆಸರು ಗೊತ್ತಿಲ್ಲ ಸರ್ ಓ ನಿಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವಾ ಅದಕ್ಕೆ ಡೀಟೇಲ್ಸ್ ಒಂಚೂರು ಕೊಟ್ರೆ ನನಗೆ ಸರ್ ಯಾರ್ದು ಕಾರ್ಡ್ ತಂದು ಫೋರ್ಜರಿ ಮಾಡ್ ನೋಡ್ತಿದ್ರೇನ್ರಿ ಯಾರ್ದ್ರಿ ಕಾರ್ಡು ಫೋರ್ಜರಿ ಮಾಡ್ತಲ್ಲ ಸರ್ ಕಾರ್ಡ್ ನಂದೇ ನನ್ ಪೇಷಂಟ್ ಜ್ಞಾಪಕ ಶಕ್ತಿ ಇಲ್ಲ ನಂಬರ್ ಇಲ್ದೇ ಇರೋ ಕಾರ್ಡ್ ತಂದು ಆಟ ಆಡ್ತಾ ಇದ್ರ ರೀ ವಾಚ್ ಮ್ಯಾನ್ ಕಳಿಸ್ರಿ ಇವ್ರನ್ನ ಆಚೆ ಸರ್ ಚೂರು ಡೀಟೇಲ್ಸ್ ಹೇಳಿ ಪ್ಲೀಸ್ ನನಗೆ ಏನು ಜ್ಞಾಪಕ ಇಲ್ಲ ಯಾಕ್ರಿ ನನ್ನ ತಲೆ ತಿಂತೀರಾ ನೀವು ಹೀಗೆ ಮಾಡಿದ್ರೆ ಪೊಲೀಸ್ನವ್ರಿಗೆ ಯಾಕೆ ಕಾಡು ಮುಂಚಿತಾರ ಆಡ್ತೀಯ ಏನ್ ಕೊಲೆನ ಮಾಡಕ್ ಬಂದೆ ನಾನು ಒಬ್ಬ ಪೇಷಂಟ್ ನನಗೆ ಏನು ಜ್ಞಾಪಕ ಇಲ್ಲ ಡೀಟೇಲ್ಸ್ ಕೊಡಂದ್ರೆ ಅರ್ಥ ಆಗಲ್ಲ ನಿನ್ಗೆ ಅರ್ಥ ಆಗಲ್ಲ ನಿನ್ಗೆ ಇನ್ಸ್ಪೆಕ್ಟರ್ ನಮ್ಮ ಸೆಕ್ಯೂರಿಟಿ ಅವ್ರನ್ನ ಮಾತನಾಡೋಕೋ ಬಿಡದೆ ಅವರನ್ನು ಹಿಡ್ಕೊಂಡು ಹೊಡೆದು ಅವ್ರ ಹತ್ರ ಇದ್ದ ಪಿಸ್ತೂಲನ್ನು ಕಿತ್ಕೊಂಡು ನಿಮ್ಮ ಪೊಲೀಸ್ನವರನ್ನು ಹೆದರಿಸಿ ಎಸ್ಕೇಪ್ ಆಗಿದ್ದಾನೆ ಇದನ್ನೆಲ್ಲ ನೋಡ್ತಿದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದ ಅನ್ಸುತ್ತೆ ಅವನು ಟಫ್ ಆಗಿದ್ದ ನೋಡೋದಕ್ಕೆ ವಿಕಾರವಾಗಿದ್ದ ಒಟ್ಟಿನಲ್ಲಿ ಅವನನ್ನ ನೋಡಿದವರು ಯಾರು ಒಳ್ಳೆಯವನಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್ ನೀನ್ ಹೇಳಿದ್ ಕರೆಕ್ಟೇ ಒಳ್ಳೆ ಜ್ಯೋತಿಷನ್ ತರ ಹೇಳ್ಬಿಟ್ಟೆ ನಾನು ಹೋಗದ್ ಮುಂಚೆ ಒಂದಿಬ್ಬರನ್ನ ಹೊಡೆದಿದ್ದ ಅನ್ಸುತ್ತೆ ಪೊಲೀಸ್ ಬೇರೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು ಏಯ್ ನಿಂಗ್ ಒಂದ್ ವಿಷಯ ಗೊತ್ತಾ ಗೊತ್ತಿಲ್ಲ ಅವನ್ ಕೈಯಲ್ಲಿ ರಿವಾಲ್ವರ್ ಬೇರೆ ಇತ್ತು ಕಣೆ ನಾನ್ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀನ್ ಕೂಲ್ ಡ್ರಿಂಕ್ಸ್ ಆಗ್ತಾ ಇದೆಯಲ್ಲೇ ತಗೋ ಕೂಲ್ ಆಗು ನಾನ್ ನಿಂಗ್ ಅವತ್ತೇ ಹೇಳ್ದೆ ಅವನೊಬ್ಬ ಕ್ರಿಮಿನಲ್ ಇರ್ಬೇಕು ಅಂತ ಹೋಗಿ ಹೋಗಿ ಅಂತ ಅವನು ಬ್ಲಡ್ ಕೊಟ್ಟಿದ್ಯಾ ಈಗ ನೋಡಿದ್ರೆ ಅವನ್ನ ಪೊಲೀಸ್ ಇಂದ ಎಸ್ಕೇಪ್ ಮಾಡಿದ್ಯಾ ಮುಂದೆ ಇನ್ನು ಏನೇನ್ ಕಾದಿದ್ಯೋ ಏಯ್ ಸುಮ್ನಿರೆ ಹೆದರ್ಕೊಂಡೋರ್ ಮೇಲೆ ಹಾವು ಹೆಸರು ಅಂದಂಗೆ ನೀನ್ ಬೇರೆ ಬಿಲ್ಡಪ್ ಕೊಡ್ಬೇಡ ಮತ್ತಿನ್ನೇನೆ ಅಂತವನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ ಮತ್ತಿನ್ ಏನೇ ಮಾಡ್ಲಿ ಪೊಲೀಸ್ನವ್ರು ಬೇರೆ ಹಿಂದೆ ಬಿದ್ ಬಿಟ್ಟಿದ್ರು ಹಿಡ್ಕೊಂಡಿದ್ರೆ ನಾನು ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಂತ ನನ್ನೂ ಜೈಲಿಗೆ ತಳ್ಳಿಬಿಡೋರು ಗುರ್ತು ಪರಿಚಯ ಏನೂ ಇಲ್ಲ ಅವನ್ ಜೊತೆ ಹೇಗೆ ಇರೋದು ಮತ್ ನನ್ಗಿನ್ನೇನು ಅವ್ನ ನನ್ ಮಾವನ್ ಮಗನ ಇಲ್ಲ ಮನೆ ದೇವ್ರ ಇದ್ ಒಂದ್ ರಾತ್ರಿ ಅಷ್ಟೇ ಆಮೇಲೆ ನಾನೇ ಅವನ್ನ ಸಾಗ್ ಹಾಕ್ತೀನಿ ಅಯ್ಯೋ ಹಂಗಲ್ವೇ ಅಮ್ಮ ತಾಯಿ ಪ್ಲೀಸ್ ಹೋಗ್ಬಿಟ್ ಬರ್ತೀನಿ ಬಾಯ್ ಹಾಯ್
ನೀವೆಲ್ಲ ಮನುಷ್ಯ ಇಲ್ಲ ಮೂಸ ನಾಯಿಗಳ? ಯಾವಾಗ ನೋಡಿದ್ರು ನಂಗೆ ಫಾಲೋ ಮಾಡ್ತಾ ಇರ್ತೀರಲ್ಲ. ಅದು ಅಣ್ಣನ ಆಡ್ರು. ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಈ ತರ ಚಡ್ಡಿ ಹಾಕೊಂಡು ಓಡಾಡಬಾರ್ದು ಅಂತ? ಅದು ನನ್ನ ಇಷ್ಟ. ಆದ್ರೆ ಅಣ್ಣನ್ ಇಷ್ಟ ಇಲ್ಲ. ನಾನು ನಿಮ್ಮ ಅಣ್ಣನ್ಗೋಸ್ಕರ ಇರೋದಲ್ಲ. ಅಂದಮೇಲೆ ನೀವ್ ಇಲ್ಲಿ ಇರಬಾರ್ದು, ನಿಮಗ್ ಬೇರೆ ಜಾಗಾನೇ ಇದೆ, ಬನ್ನಿ. ಏಯ್, ಮೊದ್ಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ, ಇಲ್ಲ ಹಳೆ ಕೆರ ಕಿತ್ತೋಗ್ವರೆಗೂ ಹೊಡಿತೀನಿ. ಏನ ಮಚ್ಚ ಇದು, ಬಿಟ್ರೆ ಮಾತಾಡ್ತಾನೆ ಅವ್ರೆ. ಅಣ್ಣ ಈ ತರ ಬಟ್ಟೆ ನೋಡಕ್ ಇಷ್ಟ ಇಲ್ಲ, ಬನ್ನಿ ಹೋಗೋಣ. ಏನಕ್ಕೆ ಬನ್ನಿ ಅದಕ್ಕೆ ಬನ್ನಿ? ಅಯ್ಯೋ ಕರ್ಮ. ಅದ್ಗೆ ಬಟ್ಟೆ ಬಿಚ್ಕೊಡಿ. ಏನಕ್ಕೆ ಬಿಚ್ಕೊಡಿ ಅದ್ಗೆ? ಸರಿ ಕೊಡೋ. ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ದಿವ್ಸನ ಕಾದಿದ್ರು ಗೊತ್ತಾ? ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರ್ದಿರ್ಬೇಕಾಗಿರೋ. ಸಿಕ್ಕಾಪಟ್ಟೆ ಸ್ಟಂಡ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮ ಅಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ? ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಅದಕ್ಕೆ ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಪಡಿಬೇಕು ಅನ್ನೋ ಹಠ. ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ನಿನ್ ಕೋಟಿ ಮೂರ್ತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ, ಉಸಿರ್ ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರಕಲಾದ ಚಿಂತೆ ಇಲ್ಲ. ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್ ಹೇಳು. ಹೌದಕ್ಕೆ, ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪುಚ್ಚೋ ಹೆಣ್ಣು ನೀವೇ, ಅವ್ರ ಪ್ರೀತ್ಸೋ ಹೆಂಡತಿನೂ ನೀವೇ. ಹೌದು, ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ತುಂಬಾ ಅಣ್ಣನ್ ಪ್ರೀತ್ಸೆ, ಹೇ ಪ್ರೀತ್ಸೆ ಪ್ರೀತ್ಸೆ, ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ, ಪ್ರೀತ್ಸೆ ದಿಲ್ಲ ತುಂಬಾ ಅಣ್ಣನ್ ಪ್ರೀತ್ಸೆ. ಹೈಟ್ ನೋಡಿ ಪ್ರೀತ್ಸೆ, ವೆಯ್ಟ್ ನೋಡಿ ಪ್ರೀತ್ಸೆ, ಲುಕ್ ನೋಡಿ ಪ್ರೀತ್ಸೆ, ವಾಕ್ ನೋಡಿ ಪ್ರೀತ್ಸೆ. ನೀ ಪ್ರೀತ್ಸೆ ಬಾ ಪ್ರೀತ್ಸೆ, ನಮ್ಮ ಅಣ್ಣ ನೀನು ಪ್ರೀತ್ಸೆ. ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದ ಒಳಗೆ, ಅದೆಷ್ಟೋ ದಿನಗಳ ಕೆಳಗೆ ಅಣ್ಣನೆದೆಯ ಕರ್ಪದ ಒಳಗೆ ಹುಟ್ಟಿಕೊಂತು ನಿನ್ನೆಲೆ ಪ್ರೀತಿ, ಇನ್ನೆಲೆ ಪ್ರೀತಿ ಹುಡುಕಿದ ನಿನ್ನನ್ನು ಹೇಳಲು ಮಾತೊಂದ. ಇಲ್ಲೇ ನಿನಗೋಸ್ಕರ ಹಾಡು ಹೇಳ್ದೆ, ಕುಣಿದೆ, ಕುಪ್ಪಳಿಸ್ದೆ, ಒಂದೇ ಒಂದ್ಸಲ ನನ್ನ ಪ್ರೀತಿಸ್ತೀನಿ ಅಂತ ಹೇಳೆ. ಮೂರು ಸಿನಿಮಾದಿಂದ ಕಾಯ್ತಾ ಇದ್ದೀನಿ ಕಣೆ. ಪ್ಲೀಸ್ ಏನಾದ್ರೂ ಹೇಳುಮ್ಮ, ಮಾತಾಡಮ್ಮ, ಏನಾದ್ರೂ ಹೇಳು. ಕಪ್ಪಿ ಚೇಷ್ಟೆ ನಾ ಸ್ವಲ್ಪ
ಬೇಕು ಬೇಕು. ನಾನ್ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು, ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಡ್ಡ ನಾಯಕನು? ಇನ್ನೊಂದ್ಸಲ ನನ್ನ ಹಿಂದೆ ಹುಡುಗ್ರು ಕಳ್ಸೋದಾಗ್ಲಿ ಗಲಾಟೆ ಮಾಡ್ಸೋದಾಗ್ಲಿ ಮಾಡಿದ್ಯೋ? ನಿನಗದ್ ಯಾವ ಸುರಸುಂದರ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತಿಗಳನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆಯೇ? ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದಿನ ಪೊಲೀಸ್ ಸ್ಟಾಪ್ ಇಡ್ಲಿಲ್ಲ. ನನ್ನ ಹೆಸರು ನಿನ್ನ ಹೆಸರಲ್ಲ ಯಾಕೆ ಹೇಳ್ತೀಯ ಬಿಡು. ಏನ್ ಹಂಗಿದ್ದ ಇದ್ಯಾ? ಕೊಡಿಲಿ ಕೊಡಿಲಿ, ಕಡ್ಲೆಕಾಯಿ ಇರೋದು ತಿನ್ನಕ್ಕೆ. ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡು ತಿನ್ಬೇಕು, ಕಷ್ಟ ಸುಖನು ಹಂಚ್ಕೊಂಡು ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ ನೆಂಟನ ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಅಣ್ಣ ಸ್ವಲ್ಪ ದೂರ ಕೂತ್ಕೊ, ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಎಲ್ಲಿ ಎಲ್ಲಿ ನೋಡಿದ್ಯಾ? ಅದೇ ಕೇಳ್ತಾರ, ಎಲ್ಲಿ ನೋಡಿದ್ಯಾ ಅಂತ ಎಲ್ಲಿ ನೋಡಿದ್ಯಾ ಹೇಳು. ಅಯ್ಯ ಅಡ ಅಪ್ಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಾಟ ಮಾತ್ರ ಕೊಡಕ್ ಹೋಗ್ಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ. ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೋ, ಇಲ್ಲ ಸಾಯಿಸ್ಬಿಡ್ತೀನಿ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಡಪ್ಪ ಬತ್ತು, ಡಪ್ಪ ಬತ್ತು, ಕೈ ಬಿಡ ಕೈ ಬಿಡ. ಅವನು ಗೊತ್ತು ಯಾರಿಗೆ ಯಾರಿಗೆ? ಯಾವನೇ ಅವನು ಇಷ್ಟೊತ್ತು ನಾನು ಬರ್ಬೋನೆ? ಹೇಳೋ ಮೇಲೆ ಹೇಳೋ ಎದಳ, ಯಾರೋ ನೀನು ಇಷ್ಟೊತ್ತಲ್ಲಿ ಮಲಗಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಏನ್ ಗುರಾಯಿಸ್ತಾ ಇದೀಯ? ನಿನ್ನ ಹೋಗ 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 ನಿನ್ನ. ಯಾರ ನೀನು? ಯಾರೋ ನೀನು? Oh, my God.
ಏನು ಯೋಚನೆ ಮಾಡಬೇಡ, ಅದೇ ನನ್ನ ಫ್ರೆಂಡ್ ಅಂಜಲಿ ಮನೆ. ಬ್ಯಾಕ್ ಟು ಪೆವಿಲಿಯನ್. ನಾನೇ ಕರ್ಕೊಂಡ್ಬಂದಿದ್ದೆ. ನಾನು ಮದರ್ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ, ಅದಕ್ಕೆ. ಅಲ್ವೇ, ಅಷ್ಟೊಂದು ಕರುಣೆ ಇರೋಳು ಅವನ್ ಯಾಕೆ ಬಿಟ್ಟು ಬಂದೆ? ಅಂಥದ್ದೇನೋ ಇಲ್ಲ ಕಣೆ, ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ನ ಕಣ್ ಮುಂದೆನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ರಕ್ತ ಕೊಟ್ಟರು ನೀವ? ಹೇಗ್ ಬರ್ಜ ನನ್ ಬಗ್ಗೆ ಏನ್ ಗೊತ್ತಿನ್ಗೆ? ನನ್ ಬಗ್ಗೆ ಹೇಳಿ. ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಯಾರು? ನನ್ನ ಹೆಸರೇನು? ನನ್ನ ಊರು ಯಾವುದು? ನನ್ನವ್ರು ಯಾರು? ಎಲ್ಲಿದ್ದಾರೆ? ಒಂದು ಕೂತ್ರೆ ಸಿಗ್ತಾ ಇಲ್ಲ. ಯಾಕೆ ಜನ ನನ್ನ ನೋಡಿದ್ರೆ ನನ್ನ ಯಾರು ಅಂತ ಹೇಗ್? ನೀವ್ ಒಳ್ಳೆಯವರ ಕೆಟ್ಟವರ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ನೀವಿಲ್ಲೇ ಇರ್ಬೋದು. ನಮ್ಮಿಂದ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದ್ದೀವಿ. ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಓಕೆ ಸರ್. ಪರವಾಗಿಲ್ಲ, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಡಾಕ್ಟರ್, ಡಾಕ್ಟರ್ ರಾಮಕೃಷ್ಣ. ಹೌ ಇಸ್ ದ ಕಂಡೀಷನ್ ಡಾಕ್ಟರ್? ಬಿದ್ದಿರೋ ಹೊಡೆತಕ್ಕೆ ರಿಬ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್. ಲಾಸ್ಟ್ ಟೈಮು ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇದೇ ತರದ ಹೊಡೆತ ಬಿದ್ದಿತ್ತು ಸರ್. ಎರಡು ಇನ್ಸಿಡೆಂಟ್ಸ್ ನ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ಬನೇ ಅನ್ನಿಸ್ತಾ ಇದೆ. ಜೊತೆಗೆ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿರಬಹುದು. ಆ ವ್ಯಕ್ತಿ ನೋಡಕ್ ಹೇಗಿದ್ದ? ತುಂಬಾ ಉದ್ದವಾಗಿದ್ದಾನೆ. ಬೇರೆ ಏನಾದ್ರೂ ಕ್ಲೂ? ತುಂಬಾ ಟಫ್, ನೋಡಕ್ ಒಳ್ಳೆಯವಂತರ ಕಾಣ್ತಿರ್ಲಿಲ್ಲ ಸರ್. ಅಂದಮೇಲೆ ಅವನು ಒಬ್ಬನೇ, ನೋ ಡೌಟ್ ಅಬೌಟ್ ದಟ್. ಸರ್, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನೇ ಅನಿಸ್ತಾ ಇದೆ. ವಾಟ್ ಯು ಮೀನ್? ಹೌದು ಸರ್, ಆ ವ್ಯಕ್ತಿ ಸಾಯೋ ಸ್ಥಿತಿಲಿ ಇದ್ದಾಗ ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಯಾಕೆ ಸರ್? ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ ಸರ್? ಸಾರಿ ಸರ್, ಅವತ್ತು ಯಾವ್ದೋ ಒಂದು ಅರ್ಜೆಂಟ್ ಕೇಸ್. ಶಟ್ ಅಪ್. ಪೊಲೀಸ್ ಒಂದ್ ಮೇಲೆ ಅರ್ಜೆಂಟ್, ಚಿಕ್ಕ ಕೇಸು, ದೊಡ್ಡ ಕೇಸು ಅಂತ ಡಿಫ್ರೆನ್ಸ್ ಇರಬಾರ್ದು, ಎಲ್ಲ ಒಂದೇ. ಸಾರಿ ಸರ್, ಇನ್ನೊಂದ್ ಸಲ ಈ ತರ ಆಗಲ್ಲ ಸರ್. ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ ಇಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಯೂಸ್ಲೆಸ್ ಸರ್. ಬ್ಯಾಂಕಿಂದ ಆ ವ್ಯಕ್ತಿ ಹೋದ ಕಾರಿನ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್, ನಂಬರ್ 77, ವಿಜಯನಗರ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರ್. ಅಡ್ಮಿಟ್ ಮಾಡಿರೋದು ಚಂದ್ರಕಾಂತ್, ಗಾಡಿ ಓನರ್ ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್. ಅಷ್ಟೇ ಅಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿರೋ ಹುಡುಗಿ ಹೆಸರು ಪ್ರಿಯಾ ಅಂತಾನೆ. ಬ್ಯಾಂಕ್ ಸೆಕ್ಯೂರಿಟಿ ಅವ್ರನ್ನ ಮಾತ್ರ ಅಲ್ಲ, ನಮ್ಮ ಪೊಲೀಸ್ನವ್ರಿಗೂ ಹೊರಟು ತಪ್ಪಿಸ್ಕೊಂಡಿದ್ದಾನೆ. ಇಸ್ ಇಟ್? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಎಸ್ ಸರ್, ಅವನಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸದಲ್ದೆ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ದು ನಿಮ್ಮ ಮಗಳೇ ಅಂತ ನಮ್ಮ ಹತ್ರ ಪಕ್ಕ ಪ್ರೂಫ್ ಇದೆ. ಅಯ್ಯೋ, ಗಾದೆನೆ ಇಲ್ವೇನೆ, ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ನೋಡಿವಳು. ಅಯ್ಯಯ್ಯೋ, ನನ್ನ ಮೊಮ್ಮಗಳಂತ ಅವಳಲ್ಲಪ್ಪ. ಅಲ್ದೆ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡಬೇಕಾಗಿತ್ತು? ನೋಡಿದ್ರಾ, ಎಲ್ಲ ಅವಳು ಹೊಗಳ್ತಾ ಇದ್ರಿ, ಪೊಲೀಸರೇ ಮನೆಗೆ ಬರೋ ಮಾಡ್ಕೊಂಡು. ಆದ್ರೆ ಅವಳು ಇನ್ನು ಮನೆಗೆ ಬಂದಿಲ್ಲ, ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬಹುದು ಸರ್. ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ, ನಂಬಿಕೆನೂ ಇದೆ. ನಿಮ್ ಮಗಳು ಬಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ. ಡೋಂಟ್ ವರಿ ಆಫೀಸರ್. ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಅವಳು ನನ್ನ ಮಗಳೇ ಇರಬಹುದು. ಅವಳು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅವಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ಗೆ ಕರ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ. ಕಾಪಾಡಿ.
ಕೈಕೊಡಿ, ಕೈಕೊಡು, ಬಿಡು, ಹಿಡ್ಕೊತೀನಿ ಬಿಡು. ದೀಪು, ದೀಪು, ದೀಪು ಕಂದ, ದೀಪು, ದೇವ್ರ ದೊಡ್ಡವನು, ನೀನ್ ಕಾಪಾಡಿದ್ದು ಬರೀ ಮಗುನ್ ಮಾತ್ರ ಅಲ್ಲಪ್ಪ, ನಮ್ ಪ್ರಾಣನ. ಇವನ್ಗೇನಾದ್ರೂ ಆಗಿದ್ದಿದ್ರೆ ನಾವು ಖಂಡಿತ ಬದುಕ್ತಾ ಇರ್ಲಿಲ್ಲ. ಯಾವ ತಾಯಿ ಹೆತ್ತು ಮಗನಪ್ಪ ನೀನು? ದೇವ್ರು ನಿನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಪ್ಪ. ಏನಪ್ಪ, ಎಲ್ರಿಗೂ ಎಲ್ಲಾನು ಕೂಡ ದೇವ್ರು ನಿನ್ನಂತ ಒಳ್ಳೆಯವನಿಗೆ ನಾಪಕ ಶಕ್ತಿ ಜೊತೆಗೆ ಗೌರವನ ಸಿಗೋ ಹಾಗೆ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ಹಗಲು ರಾತ್ರಿ ಭೂಮಿನ ಬೆಳಗೋ ದೇವ್ರು ಅಂದ್ರೆ ಸೂರ್ಯ ಚಂದ್ರ, ಅಂಥವನೇ ಗ್ರಹಣ ಬಿಟ್ಟಿಲ್ಲ ಅಂದ್ಮೇಲೆ ಇನ್ನು ಮನುಷ್ಯರು ಯಾವ ಲೆಕ್ಕನಪ್ಪ? ಹಾಗೆ ನಿನ್ನ ಬದುಕಲ್ಲೂ ಗ್ರಹಣ ಹೊರಟೋಗಿ ನಿನ್ನನ್ನು ಕೊಂಡಾಡ ಕಾಲ ಬೇಗ ಬರುತ್ತಪ್ಪ. ಲೇ ಅಣ್ಣರೇ, ಬ್ಯಾಂಕ್ ರೊಕ್ಕ ಕಟ್ಬಿಡ್ತೀನಿ, ಗಾಡಿ ಸೈಡ್ಗೆ ಹಾಕ. ಆತ್ರಿ, ನೀನ್ ಇನ್ನೂ ಜೀವಂತ ಅದೇನು? ಜೀವಂತ ಅದಾನ? ಏನ್ ಹೇಳಕತ್ತಿ ನೀನು? ಹೌದಣ್ಣ, ಬೆಂಗಳೂರಲ್ಲಿ ಅದಾನ, ನನ್ ಕಣ್ಣಾರ ನಾನು ನೋಡಿದೆ. ವಿಷ ಕುಡ್ಸಿದ್ರು ಸತ್ತಿಲ್ಲ, ಕತ್ತಿಯ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರ್ಲಿಲ್ಲ ಅಂದ್ರ ಅವನೇನ್ ಸಾಯ್ಲಾರ್ದಂತ ವರ ಪಡ್ಕೊಂಡ್ಬಂದ್ರು ಆ ರಾಕ್ಷಸ ಹಿರಣ್ಯ ಕಶಿಪ. ಇದೇ ಕತ್ತಿಯ ಕತ್ತರಿಸಿರೋ ಅವನ ರಕ್ತದ ಕಲೆ ಇನ್ನೂ ಮಾಸಿಲ್ಲ. ನನ್ನ ಕತ್ತಿ ನನಗೆ ಮೋಸ ಮಾಡ್ತದ, ಅವನು ಸತ್ತು ಬಿದ್ದಿದ್ದನ್ನ ನೋಡಿದ್ರೆ ನನ್ನ ಕಣ್ಣು ನನಗೆ ಮೋಸ ಮಾಡ್ತದ. ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ ಅರ್ಥ? ನಾನು ಹೇಳ್ತಿರೋ ಕರೆಯಣ್ಣ, ನೀನ್ ಪೂಜೆ ಮಾಡ್ತಿರೋ ಅಶಿವನ ಮೇಲೆ ಆಡೆ. ಅಪ್ಪಾಜಿ,
ಕಾಕ ಹೇಳದ್ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ್ ಹಂಗ ಅವನ್ ಕರಡು ಬಗ್ದು ನನ್ ಕುತ್ತಿಗ ಮಾಲಿ ಹಾಕೋತೀನಿ. ಅವನು ಮೂರ್ ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ, ಮತ್ತೆ ಹೊರಗ್ ತಂದು ಹೂತ್ ಹಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಪಾಯ್ಸದ್ ಊಟ ಹಾಕಿಸ್ತೇನೆ. ನೀವ್ ಹೆತ್ತಿರೋದು ಬರೀ ಮಕ್ಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತೆ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಳೇ ಅಲ್ಲ. ಹಲೋ, ಯಾ ಐ ಆಮ್ ರಘು ಫ್ರಮ್ ಹುಬ್ಳಿ. ಕ್ಯಾನ್ ಯು ಪ್ಲೀಸ್ ಕನೆಕ್ಟ್ ಮೀ ಟು ಮಿಸ್ಟರ್ ರಾಕಿ? ಜಸ್ಟ್ ಮೊಮೆಂಟ್ ಸರ್, ಕಾಲ್ ಫಾರ್ ಯು. ಕಾಫಿ? ಕಾಫಿ. ಥ್ಯಾಂಕ್ಸ್. ಏನ್ ಯೋಚನೆ ಮಾಡ್ತಾ ಇದೀಯ? ಅವ್ನು ಯಾಕೆ ನೋಡಿ ಇನ್ನೂ ಬದುಕಿದೆಯಾ ಅಂತ ಕೇಳ್ದ ಅಂತ. ಇದುವರೆಗೂ ನಾನೇ ವಿಷಯ ಕುಡ್ದು ಆತ್ಮಹತ್ಯೆ ಮಾಡ್ಕೊಳ್ಳಕ್ ಪ್ರಯತ್ನ ಪಟ್ಟಿದ್ದೆ ಅನ್ಕೊಂಡಿದ್ದೆ. ಅವನ್ ಹೇಳೋ ಪ್ರಕಾರ ಯಾರೋ ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ವೇಳೆ ನಾನೇ ವಿಷಯ ಕುಡ್ದಿದ್ರೆ ಅಷ್ಟೊಂದು ಗಾಯಗಾಗ್ತಾ ಇತ್ತು ಮೈ ಮೇಲೆ. ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅವ್ನು ಮಾತಾಡಿದ್ದು ಉತ್ತರ ಕರ್ನಾಟಕ ಭಾಷೆ ತರ ಇತ್ತು. ಅಂದ್ರೆ ನೀನ್ ಅಲ್ಲಿ ಅವನೇ ಆಗಿರ್ಬೇಕು, ಇಲ್ಲ ಅಲ್ಲಿ ಹೋದಾಗ ಏನೋ ನಡೆದಿರ್ಬೇಕು. ಎಲ್ಲ ಕನ್ಫ್ಯೂಷನ್ ಬಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ನಾ ಪೊಲೀಸಿಗೆ ಸರೆಂಡರ್ ಆಗದ್ ಬೆಟರ್. ಅಯ್ಯೋ, ಹಾಗೇನಾದ್ರು ಮಾಡ್ಗಿರ್ಬಿಟ್ಯ. ನೀನ್ ಕಳ್ಳನೋ ಕ್ರಿಮಿನಲ್ಲೋ ಒಳ್ಳೆಯವನೋ ಕೆಟ್ಟವನೋ ಒಂದು ಗೊತ್ತಾಗ್ತಾ ಇಲ್ಲ. ಮೊದ್ಲೇ ನಿಂಗೆ ಪೊಲೀಸ್ ಹುಡುಕ್ತಾ ಇದಾರೆ. ನೀನ್ ಅವ್ರ ಕೈಗೆ ಸಿಕ್ಬಿಟ್ರೆ ನೀನ್ ಯಾರು ಅಂತ ಕೇಳ್ದೇನು ಜೈಲಕ್ ತಳ್ಬಿಡ್ತಾರೆ. ಆಮೇಲೆ ನೀನ್ ಯಾರು ಅಂತ ಹೇಗ್ ಕಂಡಿಡಿಯೋದು? ಅಕಸ್ಮಾತ್ ನಿನ್ನವರೇ ನಿನ್ ಕಾಯ್ತಾ ಇದ್ರೆ? ಹಾಗಂತ ಇಲ್ಲದ್ರೆ ನಿಮಗೂ ತೊಂದರೆ, ಯಾರಿಗೂ ನೆಮ್ಮದಿ ಇಲ್ಲ. ಅಟ್ಲೀಸ್ಟ್ ನಾ ಪೊಲೀಸಿಗೆ ಸರೆಂಡರ್ ಆದ್ರೆ. ಅಂಜಲಿ, ನನ್ ಫೋಟೋ ಅವನ ಹತ್ರ. ಇನ್ನು ಇಲ್ಲೇ ಇರೋದು ಒಳ್ಳೇದಲ್ಲ. ಲೆಟ್ಸ್ ಗೋ. ಎಲ್ಲಿಗೆ?
ಗೊತ್ತಿಲ್ಲ, ಇಲ್ಲೇದ್ರೆ ಈ ಕೊಲೆನ ನನ್ನ ತಲೆಗೆ ಕಟ್ತಾರೆ, ಚಿತ್ರ ನಿಮ್ಮನ್ನ ಅರೆಸ್ಟ್ ಮಾಡ್ತಾರ. ಏನೇ ಇದು, ಹೋಗಿ ಬಂದು ಮೂಗಿ ಇಟ್ಕೊಂಡ್ರು ಅಂದಂಗೆ ಎಲ್ಲಾದ್ರೂ ನಮ್ ಬುಡಕ್ಕೆ ಬರ್ತಾನೆ. ನಾವ್ ಬರಲ್ಲ, ನೀನ್ ಹೋಗು. ಸರ್, ಈ ಮನೇಲಿ ಇದ್ದಿದ್ದ ಫೋಟೋ. ರೇ ಮಿಸ್ಟರ್, ಬಂದ್ರೆ ಇಲ್ಲಿ. ಐ ಆಮ್ ಪಿಟ್ಟು. ಎಸ್ ಸರ್. ಇವ್ರ ಹತ್ರ ಈ ಫ್ಲಾಟ್ ಯಾರಿಗೆ ಸರಿ ಇರೋದು? ಇವಳದು ಸರ್. ಹಾಗಾದ್ರೆ ಈ ಹುಡುಗಿ? ಇವಳು ಕ್ಲೋಸ್ ಫ್ರೆಂಡ್, ಯಾವಾಗ್ಲೂ ಬರ್ತಾ ಇದ್ಲು. ಇವ್ರಿಬ್ರನ್ ಬಿಟ್ಟು ಬೇರೆ ಯಾರ್ಯಾರು ಇದ್ರು? ಈಗ ಸ್ವಲ್ಪ ದಿವಸದಿಂದ ಒಬ್ಬ ಇಲ್ಲೇ ಇದ್ದ ಸರ್. ಅವನು ನೋಡಕ್ಕೆ ನನ್ನಂಗೆ ಅಲ್ಲ, ಉದ್ದಕ್ಕೆ ಗುಂಡೊಡ್ಸ್ಕೊಂಡು ಹೊರಟಾಗಿದ್ದ ಸರ್. ಬೇರೆ ಏನಾದ್ರು ಗುರ್ತು? ಬೇರೆ ಮತ್ತೈತಲ್ಲ, ಒಂದ್ ನಿಮಿಷ ಸರ್. ಏನ್ರಿ ಇವನು? ಹೋಗಿ ಹೋಗಿ ತರ್ಲೆ ಸರ್. ಗುರ್ತು ಗಿರ್ತು ಅಂತ ಏನು ಇಲ್ಲ ಸರ್. ಅವನ ಹತ್ರ ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಇದ್ದ. ನಿನ್ ಹೆಸರೇಳೆ ಅಂದ್ರೆ ಅದು ಗೊತ್ತಿಲ್ಲ ಅಂತಾನೆ. ನಾವು ಹುಡ್ತಾ ಇರೋ ವ್ಯಕ್ತಿ ಡೆಫಿನೆಟ್ಲಿ ಇವನೇ. ರಾಕಿ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನಿಗೂ ಇವನಿಗೂ ಸಂಬಂಧ ಇರಲೇಬೇಕು. ಶೋರ್, ಇವನು ಅಂಡರ್ ವರ್ಲ್ಡ್ ಸೇರಿದವನೆ. ಇನ್ಸಿಡೆಂಟ್ ಆಗಿ ಹಾಫ್ ಅನ್ ಅವರ್ ಆಗಿದೆ. ಅವ್ರ ಎಷ್ಟೇ ಸ್ಪೀಡ್ ಆಗಿ ಹೋಗಿದ್ರು 15 ಕಿಲೋಮೀಟರ್ ಹೋಗಿರಲ್ಲ. ಸಿಟಿ ಔಟ್ಸ್ಕೌಟ್ ಅಲ್ಲಿ ನಾಕಾಬಂದಿ ಮಾಡಿಸಿ. ಅನ್ಮರ ಬರೋ ಯಾವ್ದೇ ಗಾಡಿ ಆಗಲಿ ಚೆಕ್ ಮಾಡಕ್ಕೆ ಹೇಳಿ. ಈ ಮೆಸೇಜ್ ಎಲ್ಲ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ, ಫೋಟೋನ ಟಿವಿ ಅನೌನ್ಸ್ ಮಾಡಿಸಿ. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಊದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅಂದಂಗೆ ಅಲ್ಲೋಡ್. ಅದ್ ಏನ್ ಮಾಡ್ತಾ ಇದೆ? ಅಣ್ಣ ಕಾಪಿ ತಗೊಳ್ಳಿ. ಅಣ್ಣ ಇನ್ನೆಲ್ಲ ಯಾರು ಕೊಡ್ಲಿ? ಕರಿ ಕೊಡು. ಆಯ್ತು ಮೇಡಮ್, ಕಾಫಿ ತಗೊಳ್ಳಿ. ನಮಗ್ ಕಾಫಿ ಬೇಡ. ಮತ್ತೆ ಟೀ ತರ್ಲಾ? ಹೋಗ್ ಸ್ವಲ್ಪ ವಿಷ ತಗೊಂಬ ಹೋಗು. ಒಂದ್ ನಿಮಿಷ ಇದೆ, ಕೇಳ್ಕೊಂಡ್ ಬತ್ತೀನಿ. ಸೋ ನೀನ ಎಲ್ರು ನಮ್ ಸಾಯಿಸ್ಬೇಕು ಅಂತಾನೆ ಇದಾರೆ. ಮತ್ತೆ ಕಾಫಿನೇ ತಗೊಳ್ಳಿ. ಮತ್ತೆ ಸರಿ ಕೊಡು ಮೇಡಮ್, ನೀವು ತಗೊಳ್ಳಿ. ಬೇಕು ಬಿಡಿ, ಹೋಗೋಣ. ಗೂಬೆ, ಏನಂಗ್ ನೋಡ್ತಾ ಇದೀಯಾ? ಮೇಡಮ್, ನಿಮ್ಮಿಬ್ರು ಎಲ್ಲೋ ನೋಡಿದಿರಲ್ಲ. ಈಗ್ಲೇ ನೋಡಿದ್ಯಲ್ಲೋ. ಈಗಲ್ಲ, ರಾತ್ರಿ ಟಿವಿ ನೋಡ್ದೆ. ನಾವಿಬ್ರು ಟಿವಿ ಸೀರಿಯಲ್ ಆರ್ಟಿಸ್ಟ್. ಯಾವ್ದಾದ್ರೂ ಸೀರಿಯಲ್ ಅಲ್ಲಿ ನೋಡಿರ್ತೀಯಾ? ಹೌದು. ಸೀರಿಯಲ್ ಅಲ್ಲ, ಸೀರಿಯಸ್ ಆಗಿ ನೋಡಿದೀನಿ. ಅದೇ ಫೋಟೋ. ಈ ಕಾಫಿ ತಗೊಳ್ಳೋ. ಕನ್ಫ್ಯೂಸ್ ಆಯ್ತಲ್ಲ. ಹೋಗಣ್ವಾ? ಸ್ಟಾರ್ಟ್ ಆಗ್ತಾ ಇಲ್ವಾ? ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ ಸರಣ್ ರಾಗಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ಅಪಾಯ.
ನೀನ್ ಒಬ್ಬನೇ ಬಂದಿದ್ಯೋ, ನಿನ್ ಜೊತೆ ಇನ್ನಾರಾದ್ರೂ ಇದ್ದಾರೋ? ನೀನ್ ಅಂಡರ್ ವಾರ್ಡ್ ISI ಏಜೆಂಟ್, ಬಾಯ್ ಬಿಡು. ನನ್ನ ಮಗನ ಬಾಯ್ ಬಿಡು. ಬ್ಯಾಂಕ್ ಅಲ್ಲಿ ಗಾರ್ಡ್ ಹೊಡೆದಿದ್ದಾನೆ, ಪಾರ್ಕ್ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡಿದಾನೆ ಅಂತ ಕ್ರಿಮಿನಲ್ ಹೇಗ್ರಿ ತನ್ನ ಮನೇಲಿ ಇಟ್ಕೊಂಡಿದ್ದೀರಾ? ಉತ್ತರ ಹೇಳ್ರಿ ಸರ್ ಪ್ಲೀಸ್. ನಮಗ್ ಮಾತಾಡಕ್ ಅವಕಾಶ ಕೊಡಿ. ಅವನೊಬ್ಬ ಪೇಷಂಟ್, ಅವ್ನ ಪ್ರಾಣ ಉಳ್ಸಕ್ ರಕ್ತ ಕೊಟ್ಟಿದ್ದೆ. ಸ್ಟಾಪ್ ಇಟ್. ಅವನ್ ಯಾರು? ನಕ್ಸಲೈಟ, ಟೆರರಿಸ್ಟ್, ಕ್ರಿಮಿನಲ್ ಅಂತ ತಿಳ್ಕೊಳ್ದೇನೆ ಅವ್ನಿಗೆ ಆಶ್ರಯ ಕೊಟ್ರ? ಅಲ್ಲ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಿರಲ್ಲ, ಅಟ್ಲೀಸ್ಟ್ ಪೊಲೀಸ್ಗೆ ಆದ್ರೂ ಇನ್ಫಾರ್ಮ್ ಮಾಡ್ಬೋದಿತ್ತಲ್ಲ. ಮರ್ಯಾದೆಯಾಗಿ ನಿಮ್ ಜೊತೆ ಇನ್ನೂ ಯಾರಿದ್ದಾರೆ ಅಂತ ಹೇಳಿ. ಓಹೋ, ಅವ್ನ್ ಮಾಡಿದ ಕೆಲಸಕ್ಕೆ ಗುರ್ಸೆ ಹಾರ ಹಾಕಿ ಸನ್ಮಾನ ಮಾಡ್ಬೇಕಿತ್ತ? ಇನ್ಸ್ಪೆಕ್ಟರ್, ಅವ್ರ ಪೇಷಂಟ್, ಅವ್ರಿಗೆ ಹೊಡೆದ್ರೆ ಸತ್ತು ಹೋಗ್ತಾರೆ. ಸಾಯ್ಲಿ, ಇಂತ ನನ್ ಮಕ್ಳು ಬದುಕಿದ್ದು ದೇಶಕ್ಕೇನು ಹೋರಾಟ ಮಾಡಬೇಕಾಗಿದೆ? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯು ಆರ್ ನಾಟ್ ಎ ಡಿಕ್ಟೇಟರ್, ಯು ಆರ್ ಜಸ್ಟ್ ಎ ಪ್ರೊಟೆಕ್ಟರ್. ಅವ್ರಿಗೇನಾದ್ರೂ ಆದ್ರೆ ನೀ ಫೇಸ್ ಮಾಡಬೇಕಾಗಿದೆ. ಮೈಂಡ್ ಯುವರ್ ವಾಯ್ಸ್, ಡೋಂಟ್ ಆನ್ಸರ್ ದಿ ಕ್ವೆಶ್ಚನ್. ಸ್ಟಾಪ್ ಇಟ್. ಏನಾದ್ರೂ ಬೈಬಿಟ್ನ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾನೆ. ಪೊಲೀಸ್ನವರು ಅಂದ್ರೆ ಹುಳ ಅಂತ ತಿಳ್ಕೊಂಡಿದ್ಯಾನೋ? ಯಾರೋ ನೀನು? ಯಾರೋ ಸರ್? ಸರ್, ಸರ್, ಯಾರು ಸರ್ ಇವರು? ಅಜಯ್ ಕುಮಾರ್ ಸರ್ ನಾಯಕ್. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸ್ಪೆಷಲ್ ಕ್ರೈಮ್ ಬ್ರಾಂಚ್, ಹುಬ್ಳಿ. ಒಳ್ಳೇದೇ ಆಯ್ತು ಮಿಸ್ಟರ್ ಚಂದ್ರಕಾಂತ್. ಎಸ್, ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಟ್ ವಾಸ್ ಮೈ ಡ್ಯೂಟಿ. ಸರ್, ನೀವು ಕಾಪಾಡಿರೋದು ಒಬ್ಬ ಕ್ರಿಮಿನಲ್ ಅಲ್ಲ, ಮಾಮೂಲಿ ಮನುಷ್ಯನೂ ಅಲ್ಲ, ಬಡವ್ರ ಪಾಲಿಗೆ ದೇವರಾಗಿದ್ದವನು. ಮನುಷ್ಯ ಎಷ್ಟು ವರ್ಷ ಬಾಳ್ತಾನೆ ಅನ್ನೋದು ಮುಖ್ಯ ಅಲ್ಲ ಸರ್, ಅವ್ನು ಮಾಡಿದ ಸಾಧನೆಗಳನ್ನ ಜನ ಎಷ್ಟು ವರ್ಷ ಮಾತಾಡ್ತಾರೆ ಅನ್ನೋದು ಮುಖ್ಯ. ಅಂತವ್ರ ಲಿಸ್ಟ್ ಸೇರಿದವ್ ಸರ್ ನಮ್ಮ ACP. ಕ್ರೈಮ್ಗೆ ಗೂಟ ಹೊಡೆದು, ಕ್ರಿಮಿನಲ್ಸ್ಗೆ ಚಿಲ್ಕ ಜಡ್ದು, ನಮ್ಮ ಡಿಪಾರ್ಟ್ಮೆಂಟ್ಗೆ ತಿಲ್ಕ ಇಟ್ಟವರು ಸರ್ ಈ ನಮ್ಮ ACP. ಯಾರು ಹೆಜ್ಜೆ ಇಟ್ಟರೆ ನ್ಯಾಯನೇ ನಡುತ್ತಿತ್ತು, ಯಾರು ಮಾತಾಡೋಕೆ ಶುರು ಮಾಡಿದ್ರೆ ನೀತಿನೇ ಭಯ ಬಿಡ್ತಿತ್ತು, ಯಾರು ಕಾನೂನ ಕೈ ತಗೊಂಡ್ರೆ ಧರ್ಮನೇ ಬೆಚ್ಚಿ ಬೀಳ್ತಿತ್ತು, ಅವರೇ ಸರ್ ದ ಗ್ರೇಟ್ ಪೊಲೀಸ್ ಆಫೀಸರ್ ACP ಅಜಯ್ ಕುಮಾರ್ ಸರ್ ನಾಯಕ್. ಸರ್, ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಫೈಲು ನೀವೊಂದ್ಸಲ ನೋಡ್ಬಿಟ್ರೆ ಸಬ್ಮಿಟ್ ಮಾಡ್ಬಿಡ್ತೀನಿ. ಕೀಪ್ ಇಟ್. ಸರ್, ಟೀ ಹೇಳಿ. ಅಜಯ್ ಕುಮಾರ್. ಹೇ ಅಜಯ್, IG ಹಿರೇಮಠ ಸರ್. ಸರ್, ಕಮರಿಪೇಟೆನಲ್ಲಿ ಗಲಾಟೆ ನಡೀತಾ ಇದೆ, ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಈಗಲೇ ಹೊರಟೆ ಸರ್. ಸುಶೀಲ್ ಸರ್, ಹೇಳಿರಿ ಸರ. ಸರ, ಗಾಡಿ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಸರ್? ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಅಲ್ಲ ಸರ್, ಅಲ್ಲಿ ಕಮರಿಪೇಟೆಲ್ ಗಲಾಟೆ ನಡೀತಾ ಇದೆ. ನೀವು ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳ್ಬೇಕು, ಹೊಟ್ಟೆ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? ಒಂದೂವರೆ ಸರ್. ಊಟ ಮಾಡೋ ಟೈಮ್ ತಾನೆ?
ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ ಬನ್ನಿ. ಎರಡು ಬಿರಿಯಾನಿ ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಅಸಿಡಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ನಮಸ್ಕಾರ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನಾಲ್ಕು ಬಿರಿಯಾನಿ ಸರಿ ಸರ್, ನಾಲ್ಕು ಬಿರಿಯಾನಿ ಕೂತ್ಕೊಳ್ಳಿ. ಮೊದ್ಲಿಡು ಅದ್ಯಾಕೆ ಹರಳೆಣ್ಣೆ ಕೊಡ್ದಂಗಿದೆ ಮಕ್ಕ, ತಿನ್ನಿ ಬಿಸಿ ಇರ್ಬೇಕಾರ. ಏನು ಶಿವ ಇದ ಸುಮ್ಮನೆ ತಿನ್ನು ಮಾರ, ಯಾಕೆ ತಲೆ ತಿಂತಿ? ಹ್ಮ್ ಚೆನ್ನಾಗಿದಲ್ಲ. ಹ್ಞೂನ್ರಿ ಸಾಹೇಬ್ರ. ಹ್ಮ್ ಇಲ್ಲಿ ತಲೆಮಾಂಸ ತುಂಬಾ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಿನ್ನಿ ತಿನ್ರಿ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಅದೊಂದೇ ಕಮ್ಮಿ ಇರೋದು. ಕಬಾಲೆ ಸರ್, ಎರಡು ತಲೆಮಾಂಸ ತಗೋ ಸಾಹೇಬ್ರ. ಎರಡು ತಲೆಮಾಂಸ. ಕಮರಿ ಪೇಟೆಲ್ ಗಲಾಟೆ ನಡೀತಾ ಇದೆ. ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗ್ ಬನ್ನಿ, ಲೈನಿಗ್ ಬನ್ನಿ. ಅಜಯ್ ಕುಮಾರ್ ಸರ್ನಾಯಕ್, ಐ ರಿಪೀಟ್, ಅಜಯ್ ಕುಮಾರ್ ಸರ್ನಾಯಕ್ ಲೈನಿಗ್ ಬನ್ನಿ. ರಿಸೀವಿಂಗ್. ಟ್ರಾಫಿಕ್ ಜಾಮ್ ಆಗಿದೆ, ಅಂದ್ರೆ ಹೋಗ್ತಾ ಇದ್ರಿ. ಓವರ್ ಅಂಡ್ ಔಟ್. ನೀತಿನ ಸರ್, ಸರ್, ಸರ್ ಕಮರಿಪೇಟೆಗೆ ಬಂದಾಯ್ತು. ಎಲ್ಲ ಮುಗೀತಲ್ಲ, ಬಂದ್ರು ನೋಡ ಸಿನಿಮಾದವ್ರ ತರ. ಪೊಲೀಸ್ ಯಾವಾಗ್ಲೂ ಲೇಟ್ ಆಗಿ ಬರ್ತಾರಂತ ಬೈತಾರಲ್ಲ, ನೋಡಿದ್ರ ಲೇಟಾಗಿ ಬಂದಿಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಈ ಗಲಾಟೆ ನಿಲ್ಲಿಸ್ಬೇಕಿತ್ತು. ಮತ್ತೆ ಎವಿಡೆನ್ಸ್ ಅಂತ ಅದೇ ಕೋರ್ಟು, ಲಾಕಪ್, ಬೇಲ್. ಹೊರಗಡೆ ಬಂದು ಮತ್ತೆ ಜನಕ್ಕೆ ತೊಂದರೆ ಕೊಟ್ಟಿರೋರು ನೋಡಿ, ಶಾಂತ ಮುಲ್ಗಿದಾರಲ್ಲ, ಅದಕ್ಕೆ ಅರ್ಧ ಗಂಟೆ ಬಿರಿಯಾನಿ ಬ್ರೇಕ್. ನೋಡೀಗ ಹತ್ರ ಬಂದು ಟೊಪ್ಪಿ ತೆಗಿತಾರ. ಹಾಕೊಳ್ಳಿ. ಈ ನನ್ ಮಕ್ಕಳಿಗೋಸ್ಕರ ಕಾಕಿ ಕ್ಯಾಪ್ ತೆಗೆದು ಅದ್ರ ಮರ್ಯಾದೆ ಆಗಿ ತೆಗಿತೀರ? ಈಗ ನೋಡ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ಆಂಬ್ಯುಲೆನ್ಸ್ ಕರ್ಸಂತಾರ. ಪುಟ್ಟಪ್ಪ ಏನೋ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ದೆ. ಮತ್ತಿನ್ನೇನ್ರಿ, ಸ್ವಲ್ಪ ಮುಂಚೆ ಬಂದಿದ್ರ ಪ್ರಾಣಾನಾದ್ರೂ ಉಳಿಸ್ಬೋದಿತ್ತ. ಈಗ ಒಂದ್ ಸೆಕೆಂಡ್ ಮುಂಚೆ ನಾನ್ ನಿನ್ನ ಕಪಾಳಕ್ಕೆ ಹೊಡಿತೀನಿ ಅಂತ ನಿನಗೆ ಗೊತ್ತಿತ್ತ? ಇಲ್ಲಲ್ಲ, ಎದುರುಗಡೆ ನಿಂತಿರ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ದಿರುವಾಗ ಎಲ್ಲೋ ನಡೆಯ ಕೂಲೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಿನ್ ಕನ್ಸ ಬೀಳುತ್ತೆ ನಮ್ಗೆ. ಅಷ್ಟಿಕ್ಕವರಲ್ಲ ಯಾರು? ಬಾ ಮುಂದೆ ಬಾ ನೋಡ. ಬಿದ್ದಿರೋರಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಯಾರಾದ್ರೂ ಕಾಣ್ತಾ ಇದಾರಂತ? ಒಬ್ಬೊಬ್ಬರ ಮೇಲೆ ಹತ್ತತ್ತು ಕೇಸ್ ಇದೆ, ಬದುಕಿದ್ರೆ ನೀವು ನೂರಾರು ಕೇಸ್ ಆಗ್ತಾಯ್ತು. ನೀವುಗಳೇನ್ ಸಾಚರ? ಒಂದ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಶುರು ಆಗಂಗಿಲ್ಲ, ಕೆಲ್ಸಕ್ಕೆ ಹೋಗೋರು ಕೆಲ್ಸ ಅಲ್ಲ ಬಿಟ್ಟು ಒಂದು ಟಿವಿ ಶೋರೂಮ್ ಸಿಕ್ಕಿದ್ರೆ ಸಾಕು, ಅದ್ರ ಮುಂದೆ ನಿಂತು ಬಿಡ್ತೀರಾ ಮೈ ಮರೆತು? ರಸ್ತೆಲ್ ಹಾವಾಡೋದು ನೋಡ್ತೀರಾ, ಕೋತಿ ಕುಣಿಸೋದು ನೋಡ್ತೀರಾ, ಕೊನೆ ಜಗಳಗಳಾಗಿ ಈ ತರ ಹೆಣಗಳು ಬಿದ್ದಿದ್ರೆ ಅದನ್ನು ನೋಡ್ತಾ ನಿಂತ್ಕೋತೀರಾ? ನಾಳೆ ನಿಮ್ಮನೆಯವ್ರಿಗೆ ಏನಾರ ಆದ್ರೆ ಬೇರೆಯವ್ರು ಬಂದು ಇದೇ ತರ ನೋಡ್ತಾ ಇರ್ತಾರೆ. ನೋಡ್ಲಿ ಬಿಡಿ, ಮಾಡೋದಕ್ಕೇನ್ ಕೆಲಸ ಇಲ್ವಲ್ಲ. ಒಟ್ಲ ನಿಮ್ಗಳನ್ನ ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲ ಅನಿಷ್ಟಕ್ಕೂ ಶನಿಶ್ವರನೇ ಕಾರಣನೋ ಹಾಗೆ ಎಲ್ಲದೂ ತಂದು ಕೊನೆದಾಗ ಪೊಲೀಸ್ಗೆ ಇಟ್ಟುಬಿಡ್ತೀರಾ. ಸುಶೀಲ್ ಸರ್, ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕಸದ ಜೊತೆ ಇವ್ರನ್ನ ಎತ್ಕೊಂಡು ಹೋಗಿ ಕೇಳು. ಎಸ್ ಸರ್. ಯಾಕೋ ಇಷ್ಟು ಲೇಟು? ಪಿಕ್ಚರ್ ಹೋಗಿದೆ. ಅಲ್ಲ ಕಣೋ, ಮತ್ತಿನ್ನೇನ್ ಕೆಲಸ ಇರಲ್ವಾ? ದಿನ ಇದೆ ಆಗೋಯ್ತು, ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ. ಊಟನ? ಮಧ್ಯಾಹ್ನ ತಿಂದಿದ್ ಬಿರಿಯಾನಿನ ಇನ್ನು ಕರಗಿಲ್ಲ, ನೀನ್ ಮಾಡ್ಕೋ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲೇ ಎಲ್ಲಾದ್ರೂ ಮಲ್ಕೋಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತೀನಿ ಬಿಡು. ಅಮ್ಮ ಬೆಳಗ್ಗೆಯಿಂದ ಒಬ್ಳೇ ಕಾಯ್ತಿರ್ತಾಳೆನೋ ಜ್ಞಾನ ಇಲ್ಲ. ಶಾಂತಿ ಇದ್ಲು, ಅವಳನ್ನು ಕಳ್ಸಾಯ್ತು. ಹೋದ್ರೆ ಹೋಗ್ಲಿ, ನೀನಾದ್ರೂ ಬೇಗ ಮದ್ವೆ ಆಗೋ ಅಂದ್ರೆ ಅದಕ್ಕೂ ಆಗೋದಿಲ್ಲ ಅಂತ್ಯ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಳೆ ಗೂಬೆ ತರ ಕಾಯ್ತಿರ್ತೀನಿ. ಊಟ ಬೇಡ ಅಂದೆ ಅಷ್ಟೇ, ಅದಕ್ಕೆ ಯಾಕೆ ಎಲ್ಲೆಲ್ಲ ಹೋಗ್ತೀಯಾ? ಇನ್ ಮುಂದಕ್ಕೆಲ್ಲ ಹೋಗ್ಬಾರ್ದು ಅಂದ್ರೆ ತಗೋ ಊಟ ಮಾಡೋ ಸುಮ್ನೆ. ನಾಳಿದ್ದು ಎಲ್ಲಮ್ಮನ್ ಕುರಿಸ್ತಾ ಇದೀವಲ್ಲ, ಎಲ್ಲರಿಗೂ ಹೇಳಿದ್ಯಾ ತಾನೆ? ಹೇಳಿಲ್ವೇನೋ? ಅಯ್ಯೋ, ಬೆಳಿಗ್ಗೆನು ಹೇಳಿ ಕಳ್ಸಿದ್ನಲ್ಲೋ, ನಾನ್ ಹೇಳಿದ್ ಇಷ್ಟ ಕೆಲಸನೂ ಮಾಡಕ್ಕಾಗಲ್ಲ. ಅಯ್ಯೋ ಕೂಗ್ಬೇಡ, ನೀನ್ ಎಲ್ರಿಗೂ ಹೇಳಾಯ್ತು. ಶಾಂತಿಗೆ ಎಲ್ರಿಗೂ ಹೇಳಿದ್ನ ಅವಳಿಗೆ ಹೇಳ್ದಿರ್ತೀನ? ತರ್ಲೆ ಮುಂಡೇದು, ಕರೆಕ್ಟ್ ಟೈಮ್ಗೆ ಬಂದ್ವಿ.
ಹೌದಲ್ವಾ? ನಮಸ್ಕಾರ. ಏನ್ ಮದುವೆ ಫಿಕ್ಸ್ ಆಗಿದ್ದೆ ಸಾಹೇಬ್ರು? ಡ್ಯೂಟಿಗಂತೂ ಲೇಟು, ಪೂಜೆಗೂ ಲೇಟಾ? ಸುಶೀಲ್ ನಮಸ್ತೆ ಅಮ್ಮ. ಯುವರ್ ಉಡ್ ಬಿ ಮೈದು. ನಮಸ್ತೆ, ಚೆನ್ನಾಗಿದ್ಯಾ? ಇವರೆಲ್ಲ ಡಿಪಾರ್ಟ್ಮೆಂಟ್ ಅವ್ರು. ನಮಸ್ಕಾರ. ನಮ್ ಸಾಹೇಬ್ರು ರಿಲೇಟಿವ್ಸ್ ಎಲ್ಲ ಅವ್ರ ತಂಗಿ ಕಡೆ. ಯಾಕೆ ಮುಂದೆ ನಿಂತ್ಕೊಂಡಿದ್ಯಾ? ಒಳಗ್ ಬಾ. ಇಲ್ಲ, ಬರಲ್ಲ. ಯಾಕಮ್ಮ? ಕಲ್ಸ್ಬೇಕಾದ್ರೆ ಅಳ್ತಾ ಇದ್ರಿ, ಈಗ ಬರ್ಬೇಕಾದ್ರೆ ನಗ್ನಗ್ತ ಆರತಿ ಹತ್ಕಸ್ಕೊಳಕಾಗಲ್ವಾಳೆ? ಕಾಟ ಕೂಡ ಅಷ್ಟೇ ಮಾವ ಸಿಕ್ಕಿದ್ರೆ ಗೊತ್ತಾಗಿರೋದು ನಮ್ಮ ಬೆಲೆ ಏನು ಅಂತ. ಅದೃಷ್ಟ ಮಾಡಿದ್ಯಾ? ಅಯ್ಯಯ್ಯೋ, ಕಾಟ ಕೂಡ ಅನ್ಕೊಂಡ್ರೆ ನಿನ್ ಯೂನಿಫಾರ್ಮ್ ಗಾಪ್ಕ ಬರುತ್ತಲ್ಲಪ್ಪ. ಅಲ್ಲ, ಬಂದವಳು ಸೊಸೆ ಆಗಿದ್ರ ಗೋಳಕೋಬೋದಾಗಿತ್ತು, ಆದ್ರೆ ಮಗಳ ಮನಸ್ಸು ನೋಯಿಸಕ್ಕೆ ಮನ್ಸೇ ಬರಲ್ಲ. ಹಿಂಗಾ ಬಿಟ್ರೆ ನಿನ್ ತಂಗಿ ಮನಿ ಯಜಮಾನಿಕನೆಲ್ಲ ತನ್ನ ಕೈಗೆ ತಗೊಂಡು ನಮಗೆಲ್ಲ ರಿಟೈರ್ಮೆಂಟ್ ಕೊಟ್ಟು ಬಿಡ್ತಾಳೆ. ಯಾಕಮ್ಮ, ಮಕ್ಕಳನ್ನ ಹೆತ್ತರೆ ಸಾಲದು. ನಾಲ್ಕ್ ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ದಾಗ್ಲೆ ಹೆತ್ತವ್ರ ಜೀವನ ಸಾರ್ಥಕ ಆಗೋದು. ನೀವಿಬ್ರು ಅದನ್ನ ಮಾಡಿ ತೋರಿಸ್ಬಿಟ್ರಿ. ಸರಿ ಸರಿ, ತಾಯಿ ಮಕ್ಕಳು ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಇಲ್ಲ ಪೂಜೆಗೆ ಬರ್ತಿರೋ? ಇತ್ತೀಚೆಗೆ ಪೊಲೀಸ್ ಅವ್ರಿಗಿಂತ ಪತ್ರಿಕೆಯವರೇ ಜಾಸ್ತಿ. ನಮಗಿಂತ ಮುಂಚೆ ನಿಮಗೆಲ್ಲ ವಿಷಯ ಗೊತ್ತಾಗ್ತದೆ. ಮಾಡೋದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ಅಜಯ್? tehelco.com ತರ ನಮ್ಮಲ್ಲೂ ಸತ್ಯ.com ಅಂತ ಒಂದ್ ನೆಟ್ವರ್ಕ್ ಇದೆ. ಅದ್ರ ಮೂಲಕ ಬೆಳಗಾಂ ಆರ್ಮಿ ಬೇಸ್ ನಲ್ಲಿ ನಡೀತಿರೋ ವೆಪನ್ಸ್ ಡೀಲ್ ಬಗ್ಗೆ ಹಾಗೂ ಅದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾ ವಿಐಪಿ ಮೂವ್ಮೆಂಟ್ಸ್ ಗಳನ್ನ ನಾವ್ ರೆಕಾರ್ಡ್ ಮಾಡಿದೀವಿ. ಆ ಆಧಾರ ಇಟ್ಕೊಂಡೆ ಈ ನ್ಯೂಸ್ ಬರ್ದಿರೋದು. ಅಲ್ಲ, ಇರ್ಬೋದು, ಆದ್ರೆ ವಿಐಪಿಗಳಂದ್ರೆ ಯಾರು? ಬೆಳಗಿಂದ ಫೋನ್ ಗಳಿಗೆ ಉತ್ತರ ಕೊಟ್ಟು ಕೊಟ್ಟು ನಮಗ್ ಸಾಕಾಗಿದೆ. ನಿಮ್ ಪತ್ರಿಕೆ ಮೂಲಕ ಅವ್ರು ಯಾರು ಅಂತ ಹೇಳ್ಬೋದಲ್ಲ ನೇರವಾಗಿ? ಹೆಸರೇನೋ ಹೇಳ್ಬೋದು, ಆದ್ರೆ ಅವರು ಸಿಕ್ಕಾಕೊಳ್ಳಕ್ ಮುಂಚೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಇಲ್ಲ ಸಾಕ್ಷಿನೇ ನಾಶ ಮಾಡಿದ್ರು ಮಾಡಬಹುದು. ಓಕೆ, ಬೇಡ, ನಮ್ಮ ಡಿಪಾರ್ಟ್ಮೆಂಟ್ ಹೇಳ್ಬೋದಲ್ಲ. ಇದಕ್ಕೂ ಮುಂಚೆ ಇದೇ ಮಿಲಿಟರಿ ಏರಿಯಾದಲ್ಲಿ ನಡೆದಿದ್ದ ವೆಪನ್ಸ್ ಡೀಲ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ನಾನೇ ಖುದ್ದಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆದ್ರೆ ಏನಾಯ್ತು, ಮೇನ್ ಪರ್ಸನ್ಸ್ ಎಲ್ಲ ತಪ್ಪಿಸ್ಕೊಂಡ್ರು. ನಾಮಕ ವಸ್ತೆಗೆ ಆ ವೆಪನ್ಸ್ ಇನ್ಚಾರ್ಜ್ ಸೆಕ್ಯೂರಿಟಿನ ಅರೆಸ್ಟ್ ಮಾಡಿ ಅವ್ನ್ಗೆ ಹುಚ್ಚ ಅನ್ನೋ ಪಟ್ಟ ಕಟ್ಟಿ ಕೇಸ್ ಫೈಲ್ಗೆ ಧೂಳು ಹಿಡಿಸಿದ್ರು. ಈಗ್ಲೂ ಹಾಗಾಗ್ಬಾರ್ದು ಅನ್ನೋದೇ ನನ್ನ ಆಸೆ. ಸೊ ನಿಮಗೆ ನಮ್ಮ ನಂಬಿಕೆ ಇಲ್ಲ? ನಾನು ಹಾಗೆ ಹೇಳಿಲ್ಲ, ಜನರಲ್ ಆಗಿ ಹೇಳ್ದೆ. ನಾನು ತಮಾಷೆ ಮಾಡಿದ್ದು. ಅಜಯ್, ದೇಶದ ರಕ್ಷಣೆಗೋಸ್ಕರ ಇರೋ ಶಸ್ತ್ರಾಸ್ತ್ರಗಳನ್ನ ಮಾರ್ಕೊಂಡು ಬಾಳೋದು ಒಂದ್ ಜೀವನನ ಹೆತ್ತ ತಾಯಿಗೆ ಮೋಸ ಮಾಡ್ದಂಗಲ್ವಾ? ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂದ್ರೆ ಡೇಂಜರಸ್, ಅದರಲ್ಲೂ ಒಂದ್ ಹೆಣ್ಣಾಗಿ ಸಾಹಸ ಕೈ ಹಾಕಿದೆ ಅಂದ್ಮೇಲೆ ಬಚ್ತೀನಿ. ನಿನ್ನೆ ಹೋರಾಟಕ್ಕೆ ಜಯ ಸಿಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಕೇಸಿಗೆ ಸಂಬಂಧಪಟ್ಟಿರೋ ರೆಕಾರ್ಡ್ಸ್, ಡಾಕ್ಯುಮೆಂಟ್ಸ್, ಫೋಟೋಸ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡು. ಫರ್ದರ್ ಇದಕ್ಕೆ ಸಂಬಂಧಪಟ್ಟಿರೋ ಯಾವ ನೇವಿ ಐ ಪಿ ಆಗಿರಲಿ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ಈ ಮಾಯಾ ಅಂತವ್ರು ಇರೋವರೆಗೂ ನಮಗ್ ನೆಮ್ಮದಿನೇ ಇಲ್ಲ. ಅವಳು ಯಾವನ್ನೋ ಕಳ್ಳ ಅಂದ್ರೆ ನೀವ್ಯಾಕೆ ಆಗ್ಲೇ ಬೇಲ್ ತಗೊಳಕ್ ರೆಡಿ ಆಗಿದ್ದೀರಾ? ಇದ್ದವರಿಬ್ಬರಲ್ಲಿ ಕದ್ದವ್ರು ಯಾರು ಅಂತ ಕಂಡುಹಿಡಿಯಕ ಆ ಅಜಯ್ ಕುಮಾರ್ ಏನ್ ಕಷ್ಟ ಆಗಲ್ಲ. ಈ ವೆಪನ್ಸ್ ಡೀಲಿಂಗ್ ಮಾಡ್ತಿರೋದು ಸಮಾಜದಾಗ ಗಣ್ಯ ವ್ಯಕ್ತಿಗಳು ಅಂತ ಹೆಸರಿರೋದು ನಮಗೇನ? ನೀನ್ ಏನ ವ್ಯವಹಾರ ಮಾಡ್ತಿದ್ರು ನಿನ್ನ ಬೆನ್ ಹಿಂದಿರೋದು ಈ ಬಸಪ್ಪ ಉಳ್ಳಾಗಡ್ಡಿ ಅಂತ ಆಕಿ ಚೆನ್ನಾಗ್ ಗೊತ್ತದ. ನೀನೇನಾದ್ರೂ ಪೊಲೀಸ್ ಅವ್ರ ಕೈ ಸಿಕ್ಕಾಕೊಂಡ್ರೆ ಆ ಸರ್ನಾಯಕ್ ನಿನ್ ಜೊತೆ ನಮ್ಗೂ ನರ್ಕ ತೋರಿಸ್ತಾನೆ. ಹಂಗಾಗ್ಬಾರ್ದು ಅಂದ್ರ ಆಕಿ ಕೋರ್ಟಿಗೆ ಬರಬಾರ್ದು, ಸಾಕ್ಷಿನೂ ಉಳಿಬಾರ್ದು. ಎಸ್ ಸರ್. ಸರ್, ಓಕೆ ಸರ್. ಮಾಯಾ, ನೀನಿನ್ನೂ ರೆಡಿ ಆಗಿಲ್ವಾ? ನಮ್ಮನ್ನ ಪಿಕಪ್ ಮಾಡಕ್ಕೆ ಅಜಯ್ ಬರ್ತಿದ್ದಾರೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ರೆಡಿ ಆಗ್ಬಿಡ್ತೀನಿ. ಜಾಗ ಬಿಡು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಯಾ? ಹಾ ತಗೊಳ್ತೀನಿ. ಅಬಾ ಬಾ ಬಾ ಬಾ, ಸತ್ಯ ಹೇಳಕ್ ಇಷ್ಟೊಂದ್ ಆತ್ರನ ಸುಶೀಲ್? ಕೋರ್ಟ್ಗೆ ಹೋಗೋ.
ಮಾಯಾ ಮಾಯಾ ತೀರ್ಕೊಂಡಿದ್ದಕ್ಕೆ ನ್ಯಾಯಾಲಯ ಸಂತಾಪ ಸೂಚಿಸುತ್ತದೆ. ಆದರೆ ಇದೇ ಸಮಯದಲ್ಲಿ ಕೊಲೆ ಆಗಿರೋದಕ್ಕೆ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷಿ. ನಾನ್ ನೋಡಿದ್ದೀನಿ ಸರ್, ನನ್ನ ಕಣ್ಣೆದುರಿಗೆ ನನ್ನ ಮಾಯನ ಇವನೇ ಸರ್ ಕೊಲೆ ಮಾಡಿದ್ದು. ಈ ಕೊಲೆಯನ್ನ ಕಣ್ಣಾರೆ ನೋಡಿದ ಬೇರೆ ಯಾರಾದರೂ ಸಾಕ್ಷಿಗಳಿದ್ದಾರಾ? ನಾನಿದ್ದೀನಿ ಸರ್. ಆದರೆ ಅಕಾರ್ಡಿಂಗ್ ಟು ಲಾ ಪೊಲೀಸ್ ವಿಟ್ನೆಸ್ ಇಸ್ ನಾಟ್ ಅಡ್ಮಿಸಿಬಲ್. ಪೊಲೀಸ್ ಸಾಕ್ಷಿಯನ್ನ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಸೆಕ್ಷನ್ 25 ಏನಕ್ಕೋಸ್ಕರ ಇದೆ ಸರ್? ಇಂಥವ್ರನ್ನ ಬಿಡುಗಡೆ ಮಾಡೋದಕ್ಕ ಸರ್? ಯಾರ ನ್ಯಾಯ ಆದ್ರೂ ಸರಿ, ಯಾವ ಸೆಕ್ಷನ್ ಆದ್ರೂ ಸರಿ, ಇಲ್ಲ ನಾವು ಬರೆದಿರೋ ಚಾರ್ಜ್ಶೀಟ್ನ ನೀವು ಹರಿದು ತಿಪ್ಪೆ ಎಷ್ಟು ಪರವಾಗಿಲ್ಲ, ಇಂಥ ರೌಡಿಗಳನ್ನ ಮಾತ್ರ ಬಿಡುಗಡೆ ಮಾಡ್ಬಿಡಿ ಸರ್. ತೀರ್ಪು ಹೇಳೋದಕ್ಕೆ ಸಾಕ್ಷಿ ಬೇಕು, ಅದನ್ನ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ವಲ್ಲ ಸರ್? ಕರೆಕ್ಟ್. ಆದ್ರೆ ಕಾನೂನು ಆ ರೀತಿ ಇದೆಯೇ? ನನಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡೋ ಅಧಿಕಾರ ಮಾತ್ರ ಇದೆ, ಸೆಕ್ಷನ್ ಬದಲಾಯಿಸುವ ಅಧಿಕಾರ ಇಲ್ಲ. ಹೋಟೆಲ್ ರೂಮ್ ಹಾಕಿ ಮಾಡದೇ ಇರೋ ಕೆಲಸ ಮಾಡಿದಕ್ಕೆ ಒಳ್ಳೆ ಪಾಯಿಂಟ್ ಆಗ್ತೆ ನೋಡು. ಬನ್ನಿ ಹೋಗೋಣ. ಲೋ ಇನ್ಸ್ಪೆಕ್ಟ್ರ, ನನ್ ನೋಡಿದ್ರೆ ಗುಲು 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 ಅನ್ಸ್ತಿರ್ಬೇಕಲ್ಲ. ಅನ್ಸಲ್ವಾ? ಮತ್ತೆ ಇವನ್ ಲವರ್ ಕೊಂದಂಗೆ ನಿನ್ನ ಕೊಲ್ತೀನಿ, ಆದ್ರೆ ಒಂದ್ ಕೇಸ್ ಇಲ್ದಂಗೆ ಹೊರಗಡೆ ಬರ್ತೀನಿ. ನೀನೇ ಯೋಚನೆ ಮಾಡು, ಸಣ್ಣ ಸೂಜಿ ತೂತ್ ಸಿಕ್ಕಿದ್ರೆ ಸಾಕು ಒಂಬತ್ತು ಸಲ ಅಂದರ ಬಾರಾಡ. ನಾನು ಇನ್ನಿಂಥ ದೊಡ್ಡ ತೂತಲ್ಲಿ ಕಬಡ್ಡಿ ಆಡ್ಬಿಡಲ್ವಾ? ಈ ಕೊಠಾರಿ ಮೇಲೆ ಬರೀ FIR ಬರೀಬಹುದು. ಕೋರ್ಟ್ಗೆ ಸಾಕ್ಷಿ ಬೇಕು. ಏಯ್ ಸಾಕ್ಷಿ ಸಾಕ್ಷಿ ಅದಲ್ಲ, ನಿನ್ ಸಾಕ್ಷಿ ಏನಾಯ್ತು? ನೀವ್ ಪೊಲೀಸ್ ಅವರೆಲ್ಲ ನನ್ ನೋಟೆ. ಕಾನೂನು ಮಾಡ್ಬೇಕಾಗಿರೋ ಕೆಲಸನ ಇವತ್ತು ಈ ಕಾಕಿ ಮಾಡಿದೆ ಸರ್. ನನ್ನ ಮಾಯನ್ ಕೊಂದಂತೆ ಈ ಕೊಲೆ ಮಾಡಿದೆ ಸರ್. ನಾವೆಲ್ಲ ದೇವ್ರು ಅಂತ ಪೂಜಿಸೋ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಈ ಕೊರ್ಕಿ ನನ್ ಮಗ ತುಂಬಾ ಕೆಟ್ಟ ಮಾತಾಡ್ದೆ ಸರ್. ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಸರ್. ನಾನ್ ಮಾಡಿದ ತಪ್ಪು ಅನ್ಸಿದ್ರೆ
ಯಾರಾದ್ರೆ ಈ ಕೊಲೆ ನೋಡಿದೀನಿ ಅಂತ ಸಾಕ್ಷಿ ಹೇಳಿದ್ರ ಕೇಸ್ ಹಾಕಿ ಒಳಗ ಹಾಕ್ತೀನಿ. ಅಯ್ಯಯ್ಯೋ, ಈ ಪೊಲೀಸ್ನವ್ರ ಸಹವಾಸನೇ ಬೇಡ. ಏ ಬರ ಹೋಗೋಣ, ಬರಯ್ಯ ಬಂದ್ರಪ್ಪ. ಪೊಲೀಸ್ ಅಂದ್ರೆ ಹಿಂಗ ಭಯ ಇರ್ಬೇಕು. ಯುವರ್ ಆನರ್, ಕೋರ್ಟ್ ಆವರಣದಲ್ಲಿ ಕೊಠಾರಿ ಅವ್ರನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಈ ಸುಶೀಲ್ ಕುಮಾರ್. ಅದನ್ನ ಕಣ್ಣಾರೆ ಕಂಡ ಸಾಕ್ಷಿಗಳನ್ನ ಎಸಿಪಿ ಅಜಯ್ ಕುಮಾರ್ ಕೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಸಾಕ್ಷಿಗಳನ್ನ ಹಾಜರ್ಪಡಿಸಿ. ನಡ್ರಪ್ಪ ಹೇಳ್ದಂಗ ಹೇಳಿ, ಇಲ್ಲಾಂದ್ರೆ 10 ವರ್ಷ ಕಂಬಿ ಗೊತ್ತಲ್ಲ. ಸುಶೀಲ್ ಕುಮಾರ್ ಅವರು ಕೊಠಾರಿ ಅವರನ್ನ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರ? ಇಲ್ಲ ಸ್ವಾಮಿ, ಏನೋ ನೋಡಿಲ್ಲ ಅಂತ ಸರ್. ಬರ್ರಿ ಬರ್ರಿ ಸರ್. ಅವ್ರು ಹೇಳಿದ್ರು ಪರವಾಗಿಲ್ಲ, ನಮ್ಮ ಹತ್ರ ಇನ್ನು ತುಂಬಾ ಸಾಕ್ಷಿಗಳಿದಾವೆ. ಪ್ರೊಸೀಡ್. ಸ್ವಾಮಿ ಅವರ, ಆ ಕೊಠಾರಿನ ಈ ನಮ್ಮ ಸಾಹೇಬರು ಪಚಾಕ್ ಪಚಾಕ್ ಅಂತ 4 ಸಲ ಚುಚ್ಚಿ ಸಾಯಿಸಿದ್ದು ನಾನೇ ಕಣ್ಣಾರ್ ನೋಡಿದೀನ್ರಿ. ಸಾಹೇಬ್ರ, ಕೊಠಾರಿನ ಇವ್ರ ಸಾಯಿಸಿದ್ದು ಸ್ವತಃ ನನ್ನ ಕಣ್ಣಿಂದ ನೋಡಿನ್ರಿ. ಸ್ವಾಮಿ, ಕೊಠಾರಿನ ಸಾಯಿಸಿದ್ದು ಇವನೇ. ಯಾಕೆ ಸರ್, ಸುಶೀಲ್ ಕುಮಾರ್ಗೆ ಶಿಕ್ಷೆ ಕೊಡಕ್ಕೆ ಪೊಲೀಸ್ ಸಾಕ್ಷಿ ಸಾಲಲ್ಲ, ಬೇರೆ ಯಾವ ಸಾಕ್ಷಿನೂ ಇಲ್ವೇ ಅಂತ ಯೋಚನೆ ಮಾಡ್ತಾ ಇದೀರಾ? ಬೇರೆ ಯಾವ ಸಾಕ್ಷಿನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಸರ್ ಮಾಯನ್ ಕೊಲೆ ಮಾಡಿರೋ ಕೊಠಾರಿನ ಹಾಗೆ ಬಿಡುಗಡೆ ಮಾಡ್ಬಿಡ್ರಿ. ನಮ್ ಸಾಕ್ಷಿ ಆಗಲ್ವೇ? ಮತ್ತ್ಯಾಕ್ ಸರ್ ಈ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ತಂದು ನಿಲ್ಸಿ ಅಂತ ನಮ್ಗಳಿಗೆ ಹೇಳ್ತೀರ ತಾವು? ಪೊಲೀಸ್ನವ್ರು ಸಾಕ್ಷಿ ಯಾಕೆ ಸರ್ ಕೊಡ್ಬಾರ್ದು? ನಾವೇನ್ ಪೊರ್ಕಿಗಳ? ಕೊಲೆಗಡ್ಕ್ರ ಏನ್ ನಾವು? ಯಾಕೆ ನಮ್ಮ ನಂಬಲ್ಲ ನೀವು? ಮಂತ್ರಿಗಳ ಪ್ರೊಟೆಕ್ಷನ್ಗೆ ಪೊಲೀಸ್ ಬೇಕು, ವಿಐಪಿ ಅವ್ರನ್ನ ಕಾಪಾಡೋದಕ್ಕೆ ಪೊಲೀಸ್ ಬೇಕು, ಜನಗಳ ರಕ್ಷಣೆಗೆ ಪೊಲೀಸ್ ಬೇಕು, ಕೊನೆದಾಗ ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಪೊಲೀಸೇ ಬೇಕು. ಸಾಕ್ಷಿ ಮಾತ್ರ ಹೇಳಂಗಿಲ್ಲ ನಾವು. ಇದ್ಯಾ ತರ ಸೆಕ್ಷನ್ ಸರ್ ಇದು? ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಎಷ್ಟು ಸಲ ಜನ ಸರ್ಕಾರನ ಬದಲಾಯಿಸಿದ್ರು ಸರ್, ಆದ್ರೆ ಅದೇ ಜನಗಳಿಗೋಸ್ಕರ ಯಾಕೆ ಸರ್ ನಿಮ್ ಕಾನೂನ ಸ್ವಲ್ಪ ನೀವು ಬದಲಾಯಿಸ್ಕೊಂಡ್ಬಾರ್ದು? ಆಗ್ಲೇ ಸರ್ ಆ ಜನಗಳಿಗೆ ನಿಮ್ ಕಾನೂನ ಮೇಲೆ ನಂಬಿಕೆ ಬರೋದು. ಕೋರ್ಟಿಗೆ ಸಾಕ್ಷಿ ಅನ್ನೋದು ಕಿವಿ, ಆದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಸರ್. ಹಾಗಾಗಿಲ್ಲ ಅಂದ್ರೆ ನಾವು ಕಾಕಿ ಹಾಕಿದ್ದು ಉಠಾಳ್ರಬಿಡ್ತೀವಿ ಸರ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇತರ ಕೋರ್ಟಲ್ಲಿ ಮಾತಾಡೋದು ಅಧಿಕ ಪ್ರಸಂಗಿತನ ಅಂತ ನಂಗೆ ಗೊತ್ತು ಸರ್. ಆದರೆ ಸಾರಿ ಸರ್, ಸರ್ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಶೀಲ್ ಇನ್ನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯು ಡೋನ್ ಮೈಂಡ್? ಹೇಳಿ ಸರ್. ಪೊಲೀಸ್ನವರಿಗೆ ಕೋಪಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಬಹಳ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಪರಿಸ್ಥಿತಿ ಬಂದರೂ ಪ್ರಾಣ ಬೇಕಾದ್ರೂ ಕೊಡು, ತಲೆ ಮಾತ್ರ ತಗ್ಗಿಸ್ಬೇಡ. ಲೋ, ಏನೋ ಇಷ್ಟೊತ್ತಾದ್ರೂ ಇನ್ನೂ ಬಸ್ಸೇ ಬಂದಿಲ್ಲ. ನಂಗೂ ಗೊತ್ತಾಗ್ತಾ ಇಲ್ಲ ಕಣೋ. ಏ ಬರ್ತಾ ಇರ್ತೀರ, ಯಾಕೆ ಕಿರ್ಚ್ಕೊಳಕತ್ತಿ? ಕಾಫಿ ಟೀಗ್ ಹೋಗೋರಿದ್ರೆ ಹೋಗ್ಬನ್ನಿ, 10 ನಿಮಿಷ ಟೈಮ್ ಇದೆ. ಸ್ಟಾಪ್ ಸ್ಟಾಪ್, ಗಾಡಿ ಸೈಡ್ ಹಾಕಿ. ಬನ್ನಿ ಬನ್ನಿ, ಎಲ್ಲ ಬನ್ರಿ ಬನ್ರಿ, ಟೈಮ್ ಆಯ್ತು, ಬನ್ರಿ ಬೇಗ ಬನ್ನಿ ಬನ್ನಿ. ಯಾರು ನೀವು? ಇಳಿರ ಕೆಳಗೆ. ಬಸ್ ಡ್ರೈವರ್? ಹೌದು ಸರ್, ಹೌದು ಸರ್. ಇನ್ನು ಎಷ್ಟು ಚೀಲ ಇದೆ? ಇನ್ನು ತುಂಬಾ ಇದೆ ಸರ್. ಚೆಕ್ ಇಟ್. ಯೆಸ್ ಸರ್. ಸರ್
ಎಲ್ಲಾ ಚೀಲದಲ್ಲೂ ವೆಪನ್ಸ್ ಇದೆ ಸರ್. ಈ ಮೂಟೆಗೆ ಸಂಬಂಧಪಟ್ಟವ್ರು ಯಾರು ಸರ್? ಮಾಲೆಲ್ಲ ನಮ್ ಡಿಪೋಗೆ ತಂದು ಹಾಕ್ತಾರೆ ಸರ್. ನಾವ್ ಅಲ್ಲಿಂದ ಅಂದ್ರೆ ನಾವೇ ಡಿಪೋಯಿಂದ ಹೊರಗಿನವರಿಂದ ನಮ್ಮ ರಾಜ್ಯಕ್ಕೆ ತೊಂದರೆ ಇದೆ ಅಂತ ಗೊತ್ತಾದಾಗ ಒಳಗ್ ಬರೋ ಒಂದೊಂದು ವೆಹಿಕಲ್ ಮೇಲೆ ಕಣ್ಣು ಕಣ್ಣಿಟ್ಟು ಕಾಪಾಡ್ತೀವಿ ನಾವು. ಆದ್ರೆ ಗೌರ್ಮೆಂಟ್ ವೆಹಿಕಲ್ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ನಮ್ಮ ಹಾಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ ಅಂತ. ಜವಾಬ್ದಾರಿ ಇದೆ ಅಂತ 50 ಜನನ ಕಾಪಾಡೋ ಜಾಗದಲ್ಲಿ ಕೂತಿರೋ ನೀವು, ಕಾಪಾಡೋ ನೀವು ದೇಶದಲ್ಲಿರೋ 100 crore ಜನಗಳ ಭವಿಷ್ಯನ ಹಾಳು ಮಾಡೋಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕ್ ಕೊಟ್ಟಿದ್ರ ರಾಜಕೀಯ ನಿಮ್ಗೆ? ದಯವಿಟ್ಟು ಕ್ಷಮಿಸಿ ಸರ್, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಾವು ಹಾಕಿರೋದು ಕಾಕಿನೇ, ಜನರ ಸೇವೆನೇ ನಮ್ ಗುರಿ ಸರ್. ಡಿಪೋನಲ್ಲಿ ಮಾಲ್ ಇಂತ ಕಡೆ ತಲುಪಿಸಿ ಅಂತಾರೆ, ನಾವು ತಲುಪಿಸ್ತೀವಿ. ದಯವಿಟ್ಟು ನನ್ನ ನಂಬಿ ಸರ್. ಯಾವಾಗಿಂದ ಮಾಲ್ ನಿಮ್ ಡಿಪೋಯಿಂದ ಹೋಗ್ತದೆ? ಸುಮಾರು ವರ್ಷದಿಂದ ಸರ್. ಸುಮಾರು ವರ್ಷದಿಂದ? ಎಲ್ಲಿಗೆ? ಸೋಲಾಪುರ್ಗೆ ಸರ್. ಫಟಾಫಟ್ ಕಾಮ್ ಕರ್ಲೋ, ಫಟಾಫಟ್. ಏನು ಮಾಲ್ ಎಲ್ಲ ಸರಿಯಾಗಿ ಬಂದಿದ್ಯಾ? ಏಯ್ ಜಲ್ದಿ ಗಾಡಿ ಸಹ ಬಾಲು ತರ್ಲೋ, ಜಲ್ದಿ ಯಾವ ಕರ್ನಾಟಕ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ವಲ್ಪ ದಿವಸ ದಂಧೆ ನಿಲ್ಸೋದು ಒಳ್ಳೇದು. ನಿಲ್ಸೋದ? ಸಾಧ್ಯನೇ ಇಲ್ಲ. ನಾನು 10 ವರ್ಷದಿಂದ ಈ ದಂಧೆ ಮಾಡ್ತಾನೆ ಇದ್ದೀನಿ. ಇದನ್ನ ಬಂದ್ ಮಾಡೋ ಗಂಡಸ್ನ ಕರ್ನಾಟಕ ಮಾತೆ ಇನ್ನೂ ಹೆರ್ಲೇ ಇಲ್ಲ. ಅಂತ ಗಂಡಸ್ನ ಹುಡ್ಸೋಕೆ ಕಮಾಯಿ ಕಾಸ್ತಿನ್ನೋ ಕಲಬೆರಿಕೆ ಗಂಡಸರಿಗೆ ತಾಕತ್ತು. ಮುಂಬೈ ವಾಲೆ ಮಿಲಿಟರಿಯಿಂದನೇ ವೆಪನ್ಸ್ ತಂದು ಬಾರ್ಡರ್ ದಾಟ್ಸೋರು. ಈಗ ಬೆಳಗಾಂ ದಾಟಿಸಿ ಮೊದಲು ಭಾಷೆ ಕಳಿಸಿ ಆಮೇಲೆ ಬಂದೂಕ್ ಕಳಿಸಿ ಅದ್ರ ಹಿಂದೆ ಭಾಜಾ ಭಜಂತ್ರಿ ಸಮೇತ ಸೇನೆ ನುಗ್ಸೋ ಸರ್ದಾರರು. ಕರ್ನಾಟಕ ಪೊಲೀಸ್ನವ್ರದ್ದು ಬರೀ ಮಾತು, ಸಿರ್ಫ್ ಬಾತ್ ಕರ್ತೆ ಹೈ, ಹಿಮ್ಮತ್ ನಹಿ ಹೈ. ಮೇರೆ ಖಯಾಲ್ ಸೇ ವೋ ಲೋಗ್ ಮರ್ದ್ ನಹಿ, ಸಬ್ ಕೆ ಸಬ್ ನಾ ಮರ್ದ್ ಹೈ ನಾ ಮರ್ದ್. ಕರೆಕ್ಟ್ ದಾದಾ. ಹಲೋ ಐ ಚಿಲ್ಲಾ ಕ್ಯೂ ರಾ, ಕೋನ ಬೇ ತು? ನಾಯಕ್ ಅಜಯ್ ಕುಮಾರ್ ಸರ್, ನಾಯಕ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದನ್ನ ಕರ್ನಾಟಕದಲ್ಲಿ ಗಂಡಸರ ಇಲ್ಲ ಅಂತ ಇದ್ರೆ ಕೇಳ್ರೋ ಬೆರಕೆ ನನ್ನ ಮಕ್ಕಳ. ಇಂಡಿಯನ್ ಆರ್ಮಿಗೆ 3 ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟಂತ ನಾಡ್ಕಣ ನಮ್ದು. ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸರು ಮಾತ್ರ ಅಲ್ಲ, ಸಿಡಿಯೋ ಗುಂಡುಗಳು. ಅದಕ್ಕೆ ಹುಬ್ಬಳ್ಳಿನ ಗಂಡು ಮೆಟ್ಟಿದ ನಾಡು ಅನ್ನೋದು. ಇದುವರೆಗೂ ನೀನ್ ಅನ್ಕಂಡಾಗ ನಿನ್ನ ನೋಡಿದ್ರೆ ಬೊಗಳಕ್ಕೂ ಹೆದರಿ ಬಾಲ ಮುದುರ್ಕೊಂಡು ಕೂತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಕಚ್ಚಕ್ ಬಂದಿರೋ ಕರ್ನಾಟಕ ಪೊಲೀಸ್. ರಕ್ತದ ಬಿಸಿ ಇನ್ನು ಆರಿಲ್ಲ ಅನ್ಸುತ್ತೆ. ಮೇರಿ ಬಾತ್ ಮಾನ್, ಡಿಪಾರ್ಟ್ಮೆಂಟ್ಸ್ ಗದ್ದಾರಿ ಅವ್ರ ಮುಚ್ಚೆ ವಫಾದಾರಿ ಕರ್ಲೆ, ತೇರಿ ಲೈಫ್ ಬನಾ ದುಂಗ. ಚಲ್ ಮಿಲಾಹಾತ್. ಹುಲಿಗಳು ಯಾವತ್ತಾದ್ರೂ ಇಲಿಗಳು ಸಾಹಸ ಮಾಡೋದ್ ಕೇಳಿದ್ದೆ? ಓಯ್ ಹಲ್ಲಿಡ್ದು ಮಾತಾಡು, ವರ್ನಾ ಜಬಾನ್ ಕಾಟ್ಗೆ ಹಾಕ್ ಪೇಟೆ ದುಂಗ. ಗೊತ್ತಲ್ಲ, ಇದು ನನ್ ಜಾಗ. ಬಚ್ಚಿಡ್ಕೊಳ್ಳೋ ನಿನ್ನಂತ ಹೇಳಿ ನನ್ನ ಮಕ್ಕಳಿಗೆ ಈ ಜಾಗ ಮಾತ್ರ ಸ್ವಂತ. ಹೋರಾಡ ನನ್ನಂತವ್ರಿಗೆ ಇಡೀ ನಾಡೆ ಸ್ವಂತ. Hey!
ಭೂಮಿಯಿಂದ ನಿಂಗೆ ವೆಪನ್ ಸಪ್ಲೈ ಮಾಡ್ತಿದ್ದಾರೆ. ಈಗ ನೀನ್ ಹೇಳದೆ ಹೋದ್ರೆ ಈ ಭೂಮಿ ಮೇಲೆ ನೀ ಹುಟ್ಟಿದ್ದೆ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಎಸಿಪಿ, ನೀನ್ ಏನೇ ಮಾಡಿದ್ರು ನನ್ನ ಬಾಯಿಂದ ಯಾರ ಹೆಸರನ್ನು ಬಿಡ್ತಕ್ಕಾಗೋದಿಲ್ಲ. ಅಜಯ್ ಕುಮಾರ್, ಮೈ ಮನ್ನೆ ಕೆ ಲಿಯೇ ಭೀ ತಯಾರ್ ಹೂ, ಲೇಕಿನ್ ಜುಬಾನ್ ನಹೀ ಖೋಲೂಂಗಾ. ಸರ್, ನಿಮ್ಮ ನೋಡಕ್ ಲಾಯರ್ ಬಂದಿದ್ದೀರ ಸರ್. ನಾನೇನೋ ಅನ್ಕೊಂಡಿದ್ದೆ, ಕರ್ನಾಟಕ ಪೊಲೀಸ್ ಬಹುತಿ ಸ್ಟ್ರಾಂಗ್ ಹೈ, ಪತ್ರ ಸೇ ಭೀ ಪಸೀನಾ ನಿಕಾಲ್ತೆ ಹೈ. ಫೋನ್ ಕೊಡಿ. ಖಂಡಿತ, ಸೂಟ್ ಕೇಸ್ ಬಂತಲ್ಲ, ನಿಮ್ ಕೆಲಸ ಆದಾಗೆ ಬಿಡಿ. ಹಲೋ ಎಂಎಲ್ಎ ಸಾಬ್, ಮೈ ಸೋಲಾಪುರ್ ಕಾ ರಾಥೋಡ್ ಬೋಲ್ ರಾ ಹೂ. ಏನ್ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮಾಲ್ ಎಲ್ಲ ಬಂದ್ ಸೇರ್ತು ತಾನೆ? ಆಪ್ನೆ ಸಹಿ ವಕ್ತ ಮೇಲೆ ಲಾಯರ್ ಕೋ ಭೇಜ್ ಕೆ ಅಚ್ಛಾ ಕಾಮ್ ಕಿಯಾ, ವರ್ನಾ ಕರ್ನಾಟಕ ಪೊಲೀಸ್ ತೋ ಮೇರಿ ವಾಠಿ ಲಗಾ ದೇತಿ. ಏನ? ನಾನು ಲಾಯರ್ ಕಳ್ಸಿದ್ನಾ? ಎಲ್ಲೋ ಆ ಕಲೆಕ್ಟರ್ ಕಳ್ಸಿರ್ಬೇಕು, ಅವ್ನಿಗೆ ಒಂದು ಫೋನ್ ಮಾಡು. ಓಕೆ, ಮೈ ಆಪ್ಸೆ ಬಾದ್ ಮೇ ಬಾತ್ ಕರ್ತಾ ಹೂ. ತಗೊಳ್ಳಿ. ಹಲೋ ಕಲೆಕ್ಟರ್ ಸಾಬ್, ಮೈ ರಾಥೋಡ್ ಬೋಲ್ ರಾ ಹೈ, ಆಪ್ನೆ ಸಹಿ ವಕ್ತ ಮೇಲೆ ಲಾಯರ್ ಕೋ ಭೇಜ್ ಕೆ ಬಹುತ್ ಅಚ್ಛಾ ಕಿಯಾ. ರಾಥೋಡ್ ಏನ್ ಮಾತಾಡ್ತಿದ್ಯಾ? ಯಾವ ಲಾಯರು, ಏನ್ ಸಮಾಚಾರ? ಓಯ್, ಎಂಎಲ್ಎ ನು ನಿನ್ ಕಳ್ಸಿಲ್ಲ, ಕಲೆಕ್ಟರ್ ಕಳ್ಸಿಲ್ಲ, ಯಾರೋ ನಿನ್ ಕಳ್ಸಿದ್ದು. ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ? ಡೆಲ್ಲಿ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ? ನೋಡಲ್ಲಿ. ದಯವಿಟ್ಟು ನನ್ ಕೆಲಸ ಮಾಡ್ಕೊಡ್ಬೇಕಣ್ಣ. ಯಾಕೆ ಎದ್ರಕೋತಿಯ? ನಾನ್ ಚಪ್ಪಾಳೆ ಹೊಡೆದ್ರೆ ಸಾಕು, ಪೊಲೀಸ್ದವರು ನಾಯಿಗಳ ತರ ಬಂದು ನನ್ನ ಮುಂದೆ ನಿಂತಿದ್ದಾರೆ. ಹಂಗಾದ್ರೆ ಒಂದ್ಸತಿ ಚಪ್ಪಾಳೆ ಹೊಡೆದ್ಬಿಡ್ರಿ ನೋಡೋಣ. ಬರ್ಬೇಕು ಪೊಲೀಸ್ನವ್ರು. ಈಗ ತಾನೇ ನಿಮ್ಮನ್ನ ನೆನೆಸ್ಕೊತಾ ಇದ್ದೆ, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನು ಒಂದ್ ಕೆಲಸ ಹೇಳ್ತೀನಿ. ಏನೋ? ಟ್ರಾನ್ಸ್ಫರ್ ಪ್ರಮೋಷನ್? ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೊಸ ಬೂಟು, ರೈಫಲ್, ಬೆಲ್ಟ್, ಲಾಟಿ ಹಾಗೆ ಬೇಡಿನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹಾಗೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ. ಹೆಂಗೈತೆ ಮೈಗೆ? ನಾನು ಎಂಎಲ್ಎ ಅಲ್ಲ, ಎಂ ಪಿ ಆದ್ರೂ ಅಷ್ಟೇ, ಒಳ್ಳೆ ಮಾತಾಡಲನ್ ಹೇಳಿದ್ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ, ಇಲ್ಲಾಂದ್ರೆ ರೋಡ್ ರೋಡಲ್ಲಿ ದೊಂಬರಾಟ ನಡೆಯುತ್ತೆ. ನಾನು 2 ಲಕ್ಷ ಓಟ್ ನನ್ನ ಜೇಬಲ್ಲಿ ಇಟ್ಕೊಂಡ್ರೆ ಓನ್ಲಿ ಒಂದ್ ಎಂಎಲ್ಎ. ಜನ ಓಟ್ಗಳನ್ನ ಮಾತ್ರ ನಿಮ್ ಕೈಲಿ ಇಟ್ಟಿರೋದು, ಏಟ್ಗಳನ್ನ ನಮ್ ಕೈಲಿ ಇಟ್ಟಿದ್ದಾರೆ. ನನ್ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹೌದಾ? ಏನ್ ಹುಡುಕ್ತಾ ಇದ್ಯಾ? ನಿಮ್ ಜೇಬಲ್ಲಿ ಇದೆ 2 ಲಕ್ಷ ಓಟು ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೀನಿ ಸಾಹೇಬ್ರೆ. ಎಲೆಕ್ಷನ್ ಬೇರೆ ಹತ್ರ ಬಂತಲ್ಲ. ಪೊಲೀಸ್ ಫೋನ್ ಮಾಡು. ಹೇಳ್ವೇನ್ರಿ, ನಿಮ್ ಕಪಾಳಕ್ ಬರ್ತಿದ್ದು. ನನ್ನ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಗೊತ್ತಾ? ಎಂಎಲ್ಎ ಬಾಲ್ ಭಾರತ್. ಬಾ ಮಗನೇ ಬಾ. ಪ್ರತಿನಿತ್ಯ ನಿನ್ನ ವಿಚಾರವನ್ನ ಪೇಪರ್ನಲ್ಲಿ ಓದ್ತಾ ಇದ್ವಿ, ದೂರದರ್ಶನದಲ್ಲಿ ವೀಕ್ಷಿಸ್ತಾ ಇದ್ವಿ. ನಿನಗೆ ಶುಕ್ರದಶೆ ನಡೀತಾ ಇದೆ. ನಮ್ಮ ದರ್ಶನ ಭಾಗ್ಯದಿಂದ ಇನ್ನು 10 ದಿನಗಳಲ್ಲಿ ನಿನಗೆ ಪ್ರಮೋಷನ್ ಸಿಗುತ್ತೆ. ನಿನ್ನ ಅರೆಸ್ಟ್ ಮಾಡಿದ್ರೆ 10 ನಿಮಿಷ ಸಿಗುತ್ತೆ. ಶಿವ ಶಿವ,
ಹಾಗೆಲ್ಲ ಮಾತಾಡಬಾರ್ದು ಮಗನೇ. ಎದ್ದಾಳ ನನ್ನ ಮಗನೇ. ವೆಪನ್ ಸ್ಮಗ್ಲಿಂಗ್ ಕೇಸಲ್ಲಿ ನಿನ್ ಕೈವಾಡ ಇದೆ ಅಂತ ಪ್ರೂವ್ ಆಗಾಯ್ತು, ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಶಿವಶಿವ, ನಾವು ದೇವಮಾನವರು, ನಮ್ಮನ್ನು ಬಂಧಿಸಿದರೆ ಪ್ರಪಂಚವೇ ಪ್ರಳಯವಾದೀತು. ಏನ್ ಹಬ್ಬ ಬಂದ್ರೆ ಕಲ್ಗಣೇಶ ಹಾಲ್ ಕುಡಿತಾನೆ ಅಷ್ಟೇ ತಾನೆ? ಹಾಲ್ ಮರೋರಿಗೆ ಒಳ್ಳೇದಾಗತ್ತೆ ಬಿಡು. ಈಗ ನಡಿ. ಎಲ್ಲ ಶಿವನ ಲೀಲೆ, ಅವನು ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಮ್ ಸಾಹೇಬ್ರು ಅಷ್ಟೇ, ತಪ್ಪ ಮಾಡೋರ್ ಕೈನ ಯಾವತ್ತೂ ಬಿಡಂಗಿಲ್ಲ. ಶಿವ ಶಿವ ಹೋಗೋಣ. ಮಿಸ್ಟರ್ ಜಯಕುಮಾರ್, ಬಂಡೆಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಟ್ಟ ಅಂದ್ರೆ ಯಾರು ಅನ್ಕೊಂಡಿದ್ದೀರಿ? ಅವರು ನಮ್ಮ ದೇಶದ 10 ಜನ ಶ್ರೀಮಂತರಲ್ಲಿ ಒಬ್ರು. ಅವರು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ಉತ್ತರ ಕರ್ನಾಟಕದ 1 ತಿಂಗಳ ಬಜೆಟ್ ಹಾಕ್ಬೋದು ಗೊತ್ತಾ? ರೀ, ಅವ್ರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಯಾವ ಸರ್ಕಾರನು 5 ವರ್ಷ ಅಧಿಕಾರ ನಡೆಸಕ್ ಆಗಲ್ಲ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರುವಂತ ಉಳ್ಳಾಗಡ್ಡಿ ಮಟ್ಟ ಅವ್ರಿಗೆ ಟೆರರಿಸ್ಟ್ ಅವ್ರ ಜೊತೆಗೆ ಸಂಬಂಧ ಇದೆ ಅಂತ ಅರೆಸ್ಟ್ ವಿಚಾರಣೆ ಅದು ಇದು ಅಂತ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ಹಾಳಾಗೋಗುತ್ತೆ. ಈಗೇನ್ ಮರ್ಯಾದೆ ಇದೆ ಅಂತೀರಾ? ಹೊರಗಡೆ ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾರ ಅಂತ ಗೊತ್ತಾ ನಿಮ್ಗೆ? ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ ವರೆಗೂ ಒಂದೇ ಲಂಚ. ಬಸ್ ನಲ್ಲಿ ಕೇವಲ ಒಂದು ಪರ್ಸ್ ಕಳ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವನ್ ಏನೋ ಕೊಲೆ ಮಾಡಿರೋ ತರ ಎದುರುಗಡೆ ನಿಲ್ಸ್ಕೊಂಡ್ಬಿಟ್ಟು ಯಾವ ಏರಿಯಾ ಯಾವ ಬಸ್ಸು ಯಾವ ಹಣ ಹಿಂದಿನ ಜಾಬ ಮುಂದಿನ ಜಾಬ ಅಂತ ಕೇಳ್ಬಾರ್ದಿದ್ದನ್ನೆಲ್ಲ ಕೇಳಿ ಒಡಗಿ 10 ಟೀ 10 ಒಡೆ ತಗೊಂಬಾ. ಹಾಗೆ ಬರ್ತಾ ಸಾಹೇಬ್ರಿಗೆ 10 ಪ್ಯಾಕೆಟ್ ಪಾನ್ ಪರಾಗು ತಗೊಂಬಾ. ಅವ್ನು ಹೇಳಿದ ಏರಿಯಾದಲ್ಲಿ ಪಿಕ್ ಪಾಕೆಟ್ ಮಾಡಿರೋದು ಯಾರು? ನಮ್ ಗಿಲ್ಲಿ ಕೃಷ್ಣ ಇರ್ಬೋದಾ? ಅವ್ನ ಊರಿಗೆ ಹೋಗಿದ್ದಾನೆ, ಹಾಗಾದ್ರೆ ಮಾರಿಮುತ್ತಿ ಇರ್ಬೋದಾ ಅಂತೆಲ್ಲ ಡಿಸ್ಕಸ್ ಮಾಡ್ತೀರಾ? ಯಾರು ಯಾವ ಏರಿಯಾದಲ್ಲಿ ಯಾವಾಗ ಪಿಕ್ ಪಾಕೆಟ್ ಮಾಡ್ತಾರಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ವರೆಸ್ ಮಾಡ್ತೀವ? ಯಾಕೆ? ಅವ್ರು ಹೊಡೆದಿರೋ ಹಣದಲ್ಲಿ ನಮಗೊಂದು ಪಾಲಿರುತ್ತೆ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸ್ಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಏನೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. ಆರ್ಸಿ ಬುಕ್ ಇದ್ಯಾ? ಗಾಡಿಯಲ್ಲಿ ಪೆಟ್ರೋಲ್ ಇದ್ಯಾ? ಗಾಡಿಯಲ್ಲಿ ಬ್ಲೋ ಇದೆಯಾ ಅಂತ ದೊಡ್ಡ ವಿಚಾರಣೆ. ಯಾಕೆ ಡ್ಯೂಟಿ ಮಾಡೋದಕ್ಕ? ಚಿಲ್ಡ್ರೆ ಒಂದ್ 5-10 ಕಿತ್ಕೊಳ್ಳೋದಕ್ಕೆ ಇದನ್ ಕೇಳ್ಬೇಕಾಗಿರೋ ದೊಡ್ಡ ದೊಡ್ಡ ಅಧಿಕಾರಿಗಳೇ. ನೀನ್ ಗಾಂಜಾ ಮಾಡ್ತೀಯೋ, ಸಾರಾಯಿ ಕಾಯಿಸ್ತೀಯೋ, ವ್ಯಭಿಚಾರ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ 15 ಲಕ್ಷ ಮಾಮೂಲ್ ಮಾತ್ರ ಬಂದ್ಬಿಡ್ಬೇಕು. ನಾವುಗಳು ಹೀಗಿರೋದ್ರಿಂದಾನೆ ಅವತ್ತು ಪಿಕ್ ಪಾಕೆಟ್ ಮಾಡ್ತಾ ಇದ್ದಾನೆ, ಇವತ್ತು ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾನೆ. ಅವತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಇವತ್ತು ವೆಪನ್ಸ್ ಮಾಡ್ತಾ ಇದ್ದಾನೆ. ಅವತ್ತು ವ್ಯಭಿಚಾರ ಮಾಡ್ತಾ ಇದ್ದಾನೆ, ಇವತ್ತು ರಾಜಕೀಯ ಮಂತ್ರಿ ಆಗಾಳ್ತಾ ಇದ್ದಾನೆ. ಯಾಕೆ? ಅವತ್ತೆ ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಹೀಗೆಲ್ಲ ಆಗ್ತಾ ಇತ್ತ? ತಿಂಗಳ ತಿಂಗಳ ಸಂಬಳ ಕೊಟ್ಟು ವಾಚ್ಮನ್ ಇಡೋ ಹಾಗೆ ಬಾರ್ಡರ್ ಅಲ್ಲಿ ಸೈನಿಕರನ್ನ ನಾಡಲ್ಲಿ ನಮ್ಮನ್ನ ನೇಮಿಸಿದ್ದಾರೆ. ಆ ಬಾರ್ಡರ್ ಅಲ್ಲಿರೋ ಸೈನಿಕರು ನಮ್ಮನ್ನ ಕಾಪಾಡ್ತಾರೆ ಅಂತ ನಂಬೋ ಈ ನಮ್ಮ ಜನ ಪಕ್ಕದ ಬೀದಿಯಲ್ಲಿರೋ ಪೊಲೀಸ್ ಅವ್ರನ್ನ ನಂಬಲ್ಲ ಅಂತಾರೆ. ಒಬ್ಬ ಸೈನಿಕ ಸತ್ರೆ ಗೌರವ ಕೊಡ್ತಾರೆ, ಅದೇ ಒಬ್ಬ ಪೊಲೀಸ್ ಸತ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಇದು ಬದಲಾಗ್ಬೇಕು. ಅವ್ರು ನಮಗೋಸ್ಕರನೂ ಕಣ್ಣೀರಿಡ್ಬೇಕು. ನಮ್ಮ ಹತ್ರ ಬರೋ ಜನಗಳಿಗೆ ನೀವು ನಮ್ಮವರು ನಾವು ನಿಮ್ಮವರು ಅಂತ ಬರೀ ಮಾತಲ್ಲಿ ಹೇಳೋದಲ್ಲ, ಕೆಲಸದ ತೋರಿಸ್ಬೇಕು. ಒಬ್ಬ ಪುಡಿ ರೌಡಿ ಬಾಂಬೆ ಬಾರ್ಡರ್ ಅಲ್ಲಿ ಕುತ್ಕೊಂಡು ಕರ್ನಾಟಕ ಪೊಲೀಸ್ ಅಂದ್ರೆ ಚಿಲ್ಡ್ರೆ ಬಿಸಾಕ ತಕ್ಷಣ ಬಾಚಿಕೊಳ್ಳ ಭಿಕ್ಷಿಗರು ಅಂತ ಅವನು. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋನು, ನಾಳೆ ಬೆಳಗಾವಲ್ಲಿ ಕುತ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾನೆ, ನಾಳೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕರ್ನಾಟಕದ ಅರ್ಧ ಭಾಗನೇ ಕೊಡಿ ಅಂತಾನೆ. ಇದು ಬೇಕಾ ಸರ್ ನಮ್ಗೆ? ತಪ್ಪು ಮಾಡಿದವನು ಒಬ್ಬ ಪಿಕ್ ಪಾಕೆಟ್ ಆದ್ರೂ ಸರಿ, ಇಲ್ಲ ಪುಟ್ಕಸಿ ಬಸಪ್ಪ ಉಳ್ಳಾಗಡ್ಡಿ ಮಠ ಅಂತ ಒಬ್ಬ ಬಿಸ್ನೆಸ್ ಟೈಕೂನ್ ಆದ್ರೂ ಸರಿ, ಕಾನೂನಿಗೆ ಅಪ್ಪಾಗಬಿಡ್ಬೇಡಿ ಸರ್. ಆಗ್ಲೇ ಜನಗಳ ಮಧ್ಯದಲ್ಲಿ ಒಂಚೂರು ಮರ್ಯಾದೆ ಸಿಗೋದು. ಓಕೆ ಅಜಯ್ ಕುಮಾರ್, ಗೋ ಅಹೆಡ್. ಎಸ್ ಸರ್. ಯಾಕೊಳಗ್ ಹೋಗಿಲ್ಲ? ಗೇಟ್ಗೆ ಬೀಗ ಹಾಕಿದೆ ಸರ್. ಅಣ್ಣೇಂದ್ರೆ ಬರ್ರಿ ಬರ್ರಿ. ಸೊಸೀನ್ ಕೇಳಕತ್ತಿದ್ದೆ ಏನವ್ವ ನಿಮ್ಮ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ಮ ಮನೆ ಕಡೆ ಬರ್ಲೇ ಇಲ್ಲ ಅಂತ, ನೀವಾ ಬಂದಿರಿ
ಬರ್ರಿ ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ ಡ್ಯೂಟಿ ಮೇಲಿದ್ದೀನಿ. ಪೊಲೀಸ್ ಕೆಲಸನೇ ಅಷ್ಟ್ರಿ. ಇಲ್ಲಿ ನೋಡ್ರಿ, ಊಟ ಸಮಯಕ್ಕೆ ನಮ್ಮ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮಗಿಲ್ಲ ನೋಡ್ರಿ. ನನಗೆ ನಮ್ಮೂರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ ನಾಲ್ಕು ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಬರ್ರಿ ಊಟ ಮಾಡಿ. ಏ ಅವ್ರಿಗೂ ಬಡಿಸಿ. ಸರಿ, ಇಷ್ಟು ಹೇಳಿದ್ನ, ಇನ್ನೇನು ಊಟ ಮಾಡ್ಕೊಡಿ. ತುಂಬಾ ಚೆನ್ನಾಗಿದೆ ನಿನ್ ಕಡೆಗೆನಾ? ಹಾ, ಅದೇ ಅನ್ಕೊಂಡೆ. ಇನ್ನೊಂದ್ ಎಟ್ಕು ಸಾಕು, ಕೆಲ್ಸ ಟೆನ್ಷನ್ ಅಲ್ಲಿ ನಮ್ಗೆ ಮನೆ ಊಟ ಸಿಗದೆ ಕಷ್ಟ. ಹಾಕು, ಚೆನ್ನಾಗಿ ತಿನ್ನಿ. ಹಾ ತಿನ್ನಿ ತಿನ್ನಿ ಅಣ್ಣ, ತಗೋ. ಹಾಗಿದ್ದೆ ತಂಗಿ ಕಡೆಗೆ. ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ, ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ MLA, DC ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ನ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ ಒಂದು ಸಾಗರ ಇದ್ದಂಗೆ, ಇದ್ರಾಗ ಅಡಿಗೆ ಮುಳುಗೋಗ್ತಾ ಇದೆ. ಈ ಜಾಗ ಬಂದಿರೋ ನೀನ್ ಯಾವ ಲೆಕ್ಕ? ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜವನಲ್ವೋ, ಪಾತಾಳಕ್ಕೆ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತನ್ ತಗೊಂಡು ಹೊರಗಡೆ ಬರೋಣ. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೆ ಖಾಲಿ ಮಾಡೋ ಭೂಪಕಣ. ಅಜಯ್, ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾರಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ನೆ ಬಿಡಕ್ಕಿಲ್ಲ. ಮೂರ್ ಗಾಂಧಿಗಳು ಸತ್ತಾಗ್ಲೂ ಮೂರೇ ದಿನ ಯೋಚನೆ ಮಾಡಿದ ಜನ ನಾಲ್ಕನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂಥದ್ರಲ್ಲಿ ಮೂರೂ ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು, ನನ್ನ ಬಗ್ಗೆ ಕತಿನೇ ಹೇಳ್ತೈತಿ. ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು, ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬಹುದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ. ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟ್ಗೆ ಸಂಬಂಧಪಟ್ಟವರ? ಇನ್ನೇನು ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ? ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ? ಬಂಡಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗತ್ತಾ? ಎಸ್. ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟಪ್ ಮಾಡಿದಾರೆ ಅಂತ ನಾನು ತಿಳ್ಕೋಬಹುದಾ? ಸೆಟಪ್ ಮಾಡೋದು ನಿಮ್ ಕೆಲಸ, ನಮ್ ಕೆಲಸ ಅಲ್ಲ. ಮಾತ್ ನಾ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳೋ ಪ್ರಶ್ನೆ ಕೇಳಿ, ಮಾತು ಹಿಡಿತದಲ್ಲ ಇರುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು. ಸಾರಿ ಸರ್. ಸರ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಿಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪ್ರೊಸೀಡ್. ಸರ್, ಸಾಕ್ಷಿನ ಕರ್ಕೊಂಡ್ ಬರ್ತಾ ಇದಾರೆ, ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಅಗ್ರಿ. ಒಂದು ಸಾಕ್ಷಿನ ಸರಿಯಾಗಿ ಕೋರ್ಟ್ಗೆ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕ್ಷೇಮ ನೀವಪ್ಪ. ನೋಡ್ದೆ ಅಜಯ್ ಕುಮಾರ್ ಸರ್ನಾಯಕ್, ನನ್ನ ಮುಟ್ಟಿದ್ದಕ್ಕೆ
ನೀನು ಡಿಪಾರ್ಟ್ಮೆಂಟ್ ಇಂದನೇ ಸಸ್ಪೆಂಡ್ ಆಗೋದಿ. ಹೌದು, ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ. ಹಾಗಂತ ನಾನ್ ಹೇಳಿದ್ರು ನೀನ್ ನಿಲ್ಸಕ್ ಸಾಧ್ಯನೇ ಇಲ್ಲ. ನೋಡ್ದೇನ ಕೋರ್ಟಿಗೆ ಬರ್ತಿ ಸಾಕ್ಷಿನ ಹ್ಯಾಂಗ್ ತಡದೆ ಅಂತ. ಹಾಂಗೂ ನೀನ್ ಸಾಕ್ಷಿನ ಕೋರ್ಟಿಗೆ ಕರ್ಕೊಂಡ್ ಬಂದಿದ್ರು, ಕಾನೂನೇ ಬೆಲೆ ಕಟ್ಟಿಕೊಂಡ್ಕೋತಾ ಇದ್ದೆ. ನೋಡು, ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ. ಹಂಗ ನೀನು ನನಗ್ ಬೇಕಾದವನಾಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ. ಹೇ ಅಜಯ್, ಒಳಗ ನನಗೇನಾದ್ರೂ ಶಿಕ್ಷೆ ಆಗಿದ್ದಿದ್ರ ನನ್ನ ಜನ ಹೊರಗ ಇಡೀ ಕರ್ನಾಟಕಕ್ಕೆ ಬೆಂಕಿ ಹತ್ತಿದ್ರು ಗೊತ್ತೇನ? ಕರ್ನಾಟಕ ಬೆಂಕಿ ಹಚ್ಚಿ ನೀನ್ ಹೋಗ ಪಾಕಿಸ್ತಾನದಲ್ಲ ಇರ್ತೀಯಾ? ಬೆಂಕಿ ಇದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯಾ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋದು ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ. ನಾನು ಸಸ್ಪೆಂಡ್ ಆಗಿರೋದ ಬರೀ ಡ್ಯೂಟಿಯಿಂದ, ಬರೀ ಡ್ಯೂಟಿಯಿಂದ. ವಾಪಸ್ ಬರ್ತೀನಿ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನೇ ಈ ಸೊಸೈಟಿಯಿಂದಾನೇ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡೆ ಅಲ್ಲ. ಕಿರ್ಚು, ನೀನ್ ಸಾಯೋವರ್ಗೂ ಕಿರ್ಚು, ನಿಮ್ ತಾಯಿ ನಿಮ್ ಅಣ್ಣಂಗೆ ಕೇಳಿಸೋವರ್ಗೂ ಕಿರ್ಚು. ಮಗಳನ್ ಮನೆ ಕರ್ಕೊಂಬಂದು ಚೊಚ್ಚಲ ಹೆರಿಗೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೆ ಅಲ್ವಾ? ಅಟ್ಲೀಸ್ಟ್ ಹುಟ್ಟೋ ಮಗು ಮುಖನ ನೋಡದೆ ಹೋಗಿ ಮಾಡಿದೆ ಅಂತ ಬೇಜಾರು. ಯಾಕೋ ಹಾಗೆ ಮಾತಾಡ್ತೀಯ? ನಿನ್ನ ಕರ್ತವ್ಯನ ನೀನ್ ಮಾಡಿದ್ಯಾ? ಅದಕ್ಕೆ ಶಿಕ್ಷೆ ಅವ್ರಿಗೆ ಕೊಟ್ಬಿಟ್ಟು ನೋವನ್ನ ನಾನು ಅನ್ಭವಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ ಕಣೋ. ತಾಯಿ ಮಗುನ ಹೆರ್ಬೇಕು ಅಂದ್ರೆ 10 ತಿಂಗಳು ಕಷ್ಟ ಪಡ್ಲೇಬೇಕು. ಹಾಗೆ ನ್ಯಾಯನ ಕಾಪಾಡ್ಬೇಕು ಅಂದ್ರೆ ಕಷ್ಟ ಕಣ್ಣೀರು ಸಹಿಸ್ಕೊಳ್ಳೇಬೇಕಲ್ವಾ? ಏನಾತು? ಗಂಡು ಕೂಸು ತರಳು ಬಳ್ಳಿ ಸುತ್ಕೊಂಡು ಹುಟ್ಟಾಯ್ತಿ. ಹೋಗ್ತಾನ? ಹೋಗಲ್ವ, ಕಳಿಸ್ಕೊಡ್ತಾನ. ಕಂಸನ್ ಕೊಲ್ಲೋ ಶ್ರೀಕೃಷ್ಣ ಈ ಮನೆಯಾಗ ಹುಟ್ಟಿದಾನ. ನಿನಗ್ ಹುಟ್ಟಿರೋನು ಅಜಯ್ ಕುಮಾರ್ನಗ ಮೃತ್ಯು ಕಣೋ. ಅಂದ್ರ ಕರ್ಳು ಸುತ್ಕೊಂಡು ಹುಟ್ಟದವರು ಸೋದ್ರ ಮಾವನ್ ಸಾವಗ ಕಾರಣ ಆಗ್ತಾರ. ಅದಕ್ಕ ಕರ್ಳು ಕಟ್ ಮಾಡಕ ಈ ಯಮನ ಆಸ್ಥಾನಕ್ಕ ಅವ ಬರ್ಲೇಬೇಕು. ನಾನ್ ಹೋಗಿ ಹೋಗ್ತೀನಮ್ಮ. ಅವ್ರಿಗೆ ಅವಮಾನ ಆಗಿರೋದು ನನ್ನಿಂದ ತಾನೆ. ನನಗೇನ್ ಬೇಕಾದ್ರೆ ಹೇಳಿ ಅವ್ರು. ಆದ್ರೆ ನನ್ನ ತಂಗಿ ತನ್ನ ಪಾಲಿಗೆ ತವರಿಲ್ಲ ಅಂತ ಕಣ್ಣೀರ್ ಹಾಕಿ ಮಾಡ್ತೀನಿ. ನಿಂತ್ಕೋ, ಕಾಲ್ ತೊಳ್ಕೊಂಡು ಒಳಗಡೆ ಬಾ. ಚಂದ ಮಾಮನ್ ಹಾಂಗಿರೋ ನಿನ್ನ ಅಳಿನ ಮುಖನ ಎಣ್ಣಿ ಒಳಗ್ ಚಲೋ ನೋಡ. ಮೊದಲನೇ ಸರ್ತಿ ಕೊನೀ ಸರ್ತಿ ಅಂದ್ರ ಮತ್ತ ಮತ್ತ ನೀವ್ ನಮ್ಮ ಮನೆಗ್ ಬರ್ತೀರೇನ, ನಮ್ ಗೋಲ್ ನೋಡ್ತಿರೇನ ಅಂತ.
ಕಣ್ಣಲ್ಲಿ ಆನಂದ ನೋಡಬೇಕು ಅಂತಾನೆ ಈ ಮನೆ ಹೊಸಲು ದಾಟಿದ್ ನಾನು. ಹೋಗ್ಬರ್ತೇನೆ. ಅಣ್ಣ ಬರೀ ಹೋಟೆಲ್ ಹೋಗ್ತಿದ್ಯಾ, ಸ್ವಲ್ಪ ನೀರಾದ್ರೂ ಕುಡ್ಕೊಂಡು ಹೋಗೋಣ. ಇದೇನ್ ಶಾಂತಿ, ಅನ್ನ ತಿಂದು ಹೋಗೋಣ ಅನ್ನೋದ್ ಬಿಟ್ಟು ನೀರ್ ಕುಡ್ದು ಹೋಗುವಂತಿದ್ಯಲ್ಲ. ಇಲ್ಲ ನಂಗೆ ಹೊಟ್ಟೆ ಇಶ್ಯೂ ಇಲ್ಲ. ಮನೆಗೆ ಬಂದ ಅತಿಥಿಗಳಿಗೆ ಊಟ ಹಾಕದೆ ಕಳಿಸೋ ಸಂಪ್ರದಾಯ ನಮ್ದಲ್ಲ. ಊಟ ಮಾಡ್ಕೊಂಡು ಹೋಗ್ರಲ್ಲ. ಬೇಡಿ, ನಂಗೆ ಟೈಮ್ ಆಯ್ತು. ನನ್ ಕಳಿಸ್ಕೊಡ್ತೀವಿ, ಖಂಡಿತ ಕಳಿಸ್ಕೊಡ್ತೀವಿ. ಮೊದಲು ಊಟ ಮಾಡ. ಇಲ್ಲ ಬೇಡ, ನನ್ನ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅರೆ ಅರೆ, ಒಂದ್ ನಿಮಿಷ, ಇದೇನದ್ಗೆ? ನಿಮ್ ಅಣ್ಣಂಗ್ ಇಷ್ಟ ಅಂತ ನಿಮ್ ಕೈಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿದರೆ ಹಾಕರ್ಲ? ಅವನಿಗೇನಾದ್ರೂ ಗೊತ್ತಾದ್ರ ನಮ್ ಕುಟುಂಬದಾಗ ಒಬ್ಬನ ಬದುಕಕ್ ಬಿಡಂಗಿಲ್ಲ, ನಮ್ ವಂಶನೇ ನಿರ್ವಂಶ ಮಾಡ್ಬಿಡ್ತಾನ. ಹೇಗಿರಲ್ಲ ಗಾಡಿಗಳನ್ನ.
ಅಂದ್ಲೇ ಬೊಗಳಕತ್ತೀನಿ ನೀನು? ಹೌದ್ರಿ ಅಣ್ಣಾರ, ಅದೇ ಕುಮಾರ್ ಸರ್ ನಾಯ್ಕು ಮತ್ತೆ ಊರಿಗೆ ಬಂದಾರಂತೆ. ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಚಾರ್ಜು ತಗೊಂಡಾರಂತೆ. ಅವನಿಗೆ ಹಳೇದ ಯಾವ್ದು ಜ್ಞಾಪಕ ಇಲ್ಲಂತೆ. ಅವ್ರ ತಾಯಿನ ಯಾರು ಅಂತ ಕೇಳ್ತಾನಂತೆ. ಅವ್ರ ತಂಗಿ ಫೋಟೋ ನೋಡಿದ್ರೆ ಗುರ್ತೆ ಹಿಡಿಯದಲ್ಲಂತೆ. ಹಳೇದ್ನೆಲ್ಲ ಮರ್ತಿದ್ರ ಡಿಪಾರ್ಟ್ಮೆಂಟ್ಗೆ ಹ್ಯಾಂಗ್ ಕೆಲಸ ಮಾಡ್ತಾನ ಅಣ್ಣ? ಅದನ್ನೆಲ್ಲ ತಿಳ್ಕೊಬೇಕಂದ್ರ ಅವನೊಂದ್ಸಲಿ ನೋಡ್ಲೇಬೇಕು. ಅಜಯ್, ನೀನ್ ಮತ್ತೆ ವಾಪಸ್ ಬಂದ್ಮೇಲೆ ನಮಗ್ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದೆಯಲ್ಲೋ. ನಾವೇನೇ ಮಾಡಕ್ ಹೋದ್ರು ಕಾನೂನು ಸಾಕ್ಷಿ ಬೇಕು. ನೀನ್ ಹಿಂಗ್ ಆಡ್ತಾ ಇರೋದಕ್ಕೆ ಅವ್ರು ಏನು ನಡೆದೆ ಇಲ್ವೇನೋ ಅನ್ನೋ ತರ ಅವ್ರ ಮಗಂಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ದಾರೆ. ಮಾಡ್ಲಿ ಬಿಡಮ್ಮ, ನನ್ ತಂಗಿಗಂತೂ ಚಂದ ಮಾಮನ್ ತೋರ್ಸ್ ಊಟ ಮಾಡಿಸೋದಾಗ್ಲಿ ಲಾಲಿ ಹಾಡಿ ಮಲಗಿಸ ಭಾಗ್ಯ ಸಿಗ್ಲಿಲ್ಲ. ಆ ಮಗುಗೂ ಅದ್ರ ಬರೋ ತಾಯಿ ಕೈಲಿ ಭಾಗ್ಯ ಸಿಗ್ಲಿ ಬಿಡು. ಖರೆ ಹೇಳಿದ್ರೆ ಬೀಗ್ರೆ, ಏನು ಮಾಡೋದು, ನಮ್ಮ ಕೈನಾಗ ಏನೂ ಇಲ್ಲ. ಎಲ್ಲ ಅನಾಹುತಗಳು ನಡೆದೋತು. ನಾವು ನಮ್ಮ ಸೊಸೀನ್ ಕಳ್ಕೊಂಡು ದುಃಖಾನೇ ಮರ್ತಿಲ್ಲ. ಇವನ್ ನೋಡಿದ್ರೆ ನನ್ನ ಮನಸ್ಸಿನಾಗ ಶಾಂತಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಕುಂತಾನ. ಇವನು ಮಾತನ್ನು ಕೇಳ್ತಾ ಕುಂತ್ರ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಿದಾರಂತ ಊರ್ ಜನರಲ್ಲ ಇವನಿಗ ಬೈದು ಒಪ್ಸ್ಯಾರ. ಅವ್ರ ಬಲವಂತಕ್ಕ ಹುಡುಗಿ ನೋಡ್ದೇನೆ ಒಪ್ಕೊಂಡಾನ. ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ನಾವು ಮದುವೆ ಖಂಡಿತ ಬಂದು ಮಗುವಿನ ತಾಯಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಹರಿಸ್ಬೇಕು. ತಗೊಳ್ಳಿ, ಖಂಡಿತ ಬರ್ತೀರಲ್ಲಮ್ಮ. ಅದಕ್ಕಿಂತ ದೊಡ್ಡ ವಿಷಯ ಬೇರೇನಿದೆ ಹೇಳಿ, ನಾವು ಬರ್ತೀವಿ. ನಾವಿನ್ ಬರ್ತೀವಿ. ಚಲೋ ಅದೀರೇನ್ರಿ? ಅಜಯ್ ಎಲ್ಲಿ ಕಾಣ್ತಾ ಇಲ್ಲ? ಇನ್ನೇನ್ ಬರ್ತಾನೆ. ಅಳಿ ಅಂದ್ರ ಯಾಕೆ ಏನಾತು? ಅದನ್ನ ಜಾಯ್ ಸರ್, ಎನಿ ಪ್ರಾಬ್ಲಮ್ ಸರ್? ಒಂದ್ ನಿಮಿಷ ಸರ್, ಹಾಲಲ್ಲಿ ಒಬ್ಬ ಟೆರರಿಸ್ಟ್ ನುಗ್ಗಿದ್ದಾನೆ. ಹೀಸ್ ಎ ಹ್ಯೂಮನ್ ಬಾಂಬ್, ಎನಿ ಟೈಮ್ ಬ್ಲಾಸ್ಟ್ ಆಗ್ಬೋದು. ವಾಟ್ ಸರ್? ಕೂ ಗಾಡಿ ಫಂಕ್ಷನ್ ಹಾಳು ಮಾಡೋದು ಬೇಡ ನಾವು. ಗಿವ್ ಮಿ ಸಮ್ ಟೈಮ್, ಅವನು ಹೇಳ್ತೀನಿ. ಬಟ್ ಕೀಪ್ ದ ಕೂಲ್ ಸರ್. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಶಿವ ಇವ? ಅಲ್ಲ, ಇಷ್ಟು ಮಂದಿ ಹೆಂಗ್ ಹುಡುಕೋದು? ಬಾಂಬ್ ರಿಮೂವ್ ಮಾಡಿದ್ದೀನಿ ಸರ್.
ಆ ಟೆರರಿಸ್ಟ್ ತಪ್ಸ್ಕೊಂಡ್ಬಿಟ್ಟ ಸರ್. ಎನಿವೇಸ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸಾವಿರಾರು ಜನರ ಪ್ರಾಣ ಉಳಿಸಿ ನಮ್ಮ ಡಿಪಾರ್ಟ್ಮೆಂಟ್ ಗೌರವ ಕಾಪಾಡಿದ್ದೀರಿ. ವೆಲ್ ಡನ್. ಥ್ಯಾಂಕ್ ಯು. ಈ ಪಾಟೀಲ್ ಸರ್, ಈ ಕೇಸನ್ನು ಹೇಗ್ರಿ ನಿಭಾಯಿಸೋದು? ಸಾವಿರಾರು ಜನ ಪ್ರಾಣ ಉಳಿಸೋಕೆ ಹೋಗಿ ಅಕಸ್ಮಾತ್ ಮಿಸ್ಫೈರ್ ಆಗಿ ಈ ಘಟನೆ ನಡೆದೋಯ್ತು ಅಂತ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡ. ಅವತ್ತು ಈ ಉತ್ತರ ಕರ್ನಾಟಕದಲ್ಲಿ ಟೆರರಿಸಂ ಬೇರ್ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ, ಆದ್ರೆ ಇವತ್ತು ನಡೆದ ಬಾಂಬ್ ಬ್ಲಾಸ್ಟ್ಗೆ ನಿಮ್ ರಿಯಾಕ್ಷನ್ ಏನು? ಗಂಟೆ ಹೊಡೆದ ತಕ್ಷಣ ಉತ್ಸವ ಮುಂದುವರಿಯುತ್ತೆ ಯಾಕೆ ಅನ್ಕೋಬೇಕು? ಬ್ಲಾಸ್ಟ್ ಆಗಿದೆ ನಿಜ, ಆದ್ರೆ ಯಾವ ಸಾವು ನೋವು ಸಂಭವಿಸಿಲ್ಲ. ಆಪ್ಕೋ ಪತಾ ಹೈ ಇಸ್ಕೆ ಪೀಚೆ ಕಿಸ್ಕಾ ಹಾತ್ ಹೈ? ರಾಥೋಡ್ ಅವನೊಬ್ಬ ವೆಪನ್ಸ್ ಡೀಲರ್, ಕೋರ್ಟಿಗೆ ಬರುವಾಗ ಸತ್ತ. ಅವನ್ ಸಪೋರ್ಟರ್ಸೇ ಇದಕ್ಕೆಲ್ಲ ಕಾರಣ. ಅವ್ರ ಉದ್ದೇಶ ಏನಿರ್ಬೋದು? ಅವರ ಗುರಿ ಬಸಪ್ಪ ಉಳ್ಳಾಗಡ್ಡಿ ಅವರ ಫ್ಯಾಮಿಲಿ. ಸರ್, ಹಾಗಾದ್ರೆ ಆ ಉಳ್ಳಾಗಡ್ಡಿ ಅವ್ರನ್ನ ಕಾಪಾಡ್ತೀರಾ? ಆಫ್ ಕೋರ್ಸ್. ಆದ್ರೆ ಇದೇ ಕೇಸಲ್ಲಿ ಅವ್ರು ಕೋರ್ಟ್ ಬಿಟ್ಟು ಹತ್ತಿದ್ರಲ್ಲ, ಆದ್ರೆ ಅಪರಾಧ ಇನ್ನು ಸಾಬೀತಾಗಿಲ್ವಲ್ಲ. ದಟ್ ಮೀನ್ಸ್ ದ ಇನ್ನೋಸೆಂಟ್. ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ ಕರ್ತವ್ಯ. ಬೇಕಾಗಿಲ್ಲ, ಆ ಪೊಲೀಸ್ ಸೆಕ್ಯೂರಿಟಿ ನಮಗ್ ಬೇಕಾಗಿಲ್ಲ. ಹುಷಾರಾಗಿರ್ಬೇಕು. ನೋಡಪ್ಪ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿರಿ, ನಾ ಹೇಳೋ ಸ್ವಲ್ಪ ಕೇಳಿ. ಏನೋ ಕೇಳೋದು? ಜನರ ದೃಷ್ಟಿಯಲ್ಲಿ, ಪೊಲೀಸರ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ನಮ್ ಬಾಂಬೆ ರಾಥೋಡ ಹೊರದಾಕ್ಬಿಟ್ರಲ್ಲೋ. ಅಯ್ಯೋ, ಅದ್ಯಾವುದು ನಮಗ್ ಗೊತ್ತಿಲ್ಲ, ನಾವ್ ಯಾವತ್ತೂ ನಿಮ್ ಕಡೆನೆ. ನೀನ್ ಎಂತವನು, ಯಾರ್ ಕಡೆಯವನು ಅಂತ ನಮ್ ಬಾಸ್ ಬರ್ಲಿ, ಆಗ ಗೊತ್ತಾಗುತ್ತೆ. ನಿಮ್ ಬಾಸ್ ಅಕ್ರಮ ಶಾಲೆನ? ಅವ್ರಿಗ್ ನಮ್ ಬಗ್ಗೆ ಚೆನ್ನಾಗ್ ಗೊತ್ತೈತಿ, ಬೇಕಾದ್ರೆ ಕೇಳ ನೋಡು. ನಾನೇನೋ ಕೇಳೋದು? ಬಂದ್ಮೇಲೆ ನೀನೇ ಕೇಳ ನೋಡು. ಹೋಗ್ಲಿ, ಅವ್ರ ಎಲ್ಲದಾರ ಹೇಳು. ಎಲ್ಲಿ? ಅಂದ್ರ ಇವರೆಲ್ಲ ನಮ್ಮನ್ನ ಹೊತ್ಕೊಂಡ್ ಬಂದ್ರು ಗೊತ್ತು, ಕಳಿಸಿದ್ದೆ ನಾನು. ಅವತ್ತು ಕೋರ್ಟ್ ನಲ್ಲಿ ಪೊಲೀಸ್ನವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಎಗರಾಡ್ತಾ ಇದ್ದೆ. ಹೇಗೆ ಪೊಲೀಸ್ನವ್ರು ಕೀಳ ಶುರು ಮಾಡಿದ್ರೆ ತಲೆನೂ ಬೋಳಾಗುತ್ತೆ, ಭೂಮಿನೂ ಬರಡಾಗುತ್ತೆ. ಅಂದ್ರ ನಿನಗೆಲ್ಲ ಗೊತ್ತೈತಿ ಏನು? ಮತ ಎಲ್ಲಾನು ಮರ್ತಿರುವಂಗ ನಾಟಕ ಆಡ್ತಿದ್ದೆ. ನಿಮ್ಮಂತವ್ರನ್ನ ಬುಡ ಸಮೇತ ಕಿತ್ತಾಕಿ ತಾಯಿನನ್ನ ಕಾಪಾಡಬೇಕು ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನಾಟಕನೂ ಆಡ್ತೀವಿ, ತಂದೆ ಯಾರು ಅಂತಾನು ಕೇಳ್ತೀವಿ, ತಾಯಿ ಕಣ್ಣ ನೀರು ಹರಿಸ್ತೀವಿ. ನಮಗೆ ತಾಯಿಗಿಂತ ತಾಯ್ನಾಡೆ ಮುಖ್ಯ. ಮಗ ಸತ್ತು ಮನೆ ಬರಿದಾಯ್ತು ಅಂತ ತಾಯಿ ಹತ್ರ ತಾಯ್ನಾಡೊಬ್ಬ ವೀರನ್ ಕಳ್ಕೊಂಡಲ್ಲ ಅಂತ ಕಣ್ಣೀರ್ ಇಡ್ತಾಳೆ. ಹಾಸ್ಪಿಟಲ್ ಇರುವಾಗ್ಲೇ ನನಗೆಲ್ಲ ಜ್ಞಾಪಕ ಬಂತು. ನಿಮ್ಮನ್ ಮಟ್ಟ ಹಾಕೋಸ್ಕರ ಒಂದು ಚಿಕ್ಕ ನಾಟಕ ಆಡದೆ ಅಷ್ಟೇ. ಕದ್ದು ಮುಚ್ಚಿ ಕತ್ತಲ್ ಕಣ್ಣ ಮುಚ್ಚಲ್ ಆಡೋ ನೀವೇ ಇಷ್ಟ ಮೆರೆದ್ರೆ ತಪ್ಪು ಮಾಡ್ದನ್ ವಂಶಾನೇ ಜಾಲಾಡಿ ನಿರ್ವಂಶ ಮಾಡೋವರೆಗೂ ನಿದ್ದೆ ಮಾಡದೆ ಕಾಯೋ ಈ ಕಾಕಿ ನೆಷ್ಟ ಮೆರಿಬೋದು. ಬೇಡ, ನನ್ ಮಾತು ಕೇಳೋ. ಇವತ್ತು ರಾವಣ ಸತ್ತ ದಿನ, ನಿಮ್ಮಂತವ್ರಿಗಂತೂ ಹೇಳ್ ಮಾಡಿಸಿದ ದಿನ. ಹಳ್ಳ ತೋಡಿದೆ, ಹಾರ ತಂದಿದೆ, ಪಾಪದ ಕೊಡ ತುಂಬಿದೆ, ನಿಮ್ ಆಯಸ್ಸು ಮುಗ್ದಿದೆ. ಸೂರ್ಯ ಮುಳುಗೋ ಟೈಮ್ ಆಯ್ತು, ಅವನ್ ಜೊತೆ ನಿಮ್ಮೆಲ್ಲರೂ ಕಳಿಸ್ಕೊಡ್ತೀನಿ. ಅದಕ್ ಮುಂಚೆ ನಾನ್ ನಿನ್ನ ಕಳಿಸ್ತೀನಿ. ನೀನು ಚಾಲಾಕಿ ಚಾಣಕ್ಕಿಂತರ ಆಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ನಮ್ಮ ಅಣ್ಣಂಗೆ ಹೇಳ್ದೆ, ಅವ್ರು ನಂಬ್ಲಿಲ್ಲ. ಏಯ್, ಮರ್ಯಾದೆಯಿಂದ ಗನ್ ಕೆಳಗಡೆ ಹಾಕ್ರಿ, ಇಲ್ಲಾಂದ್ರ ಡಿಪಾರ್ಟ್ಮೆಂಟ್ಗೆ ಕೆಲಸ ಅಂತ ತಿಳ್ಕೊಟ್ರೆ ಒಂದ್ ತಲೀನ ಊರ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ.
ಬೇಡ್ರಿ ಮಾಡ್ರಿ ಬೇಡ್ರಿ ಬೇಡ್ರಿ ಎಲ್ಲಿ ನೆನಪ್ಪ ನಿಂದು? ಅಲ್ಲೂ ನೀನೆ ಇಲ್ಲೂ ನೀನೆ, ಹಿಂಸೆ ಒಳ್ಳೇದಲ್ಲ ಮಗನೆ. ಇದು ನೀನ್ ಯಾಕೆ ಹೊಡಿತೀಯ? ನಾನೇ ಬಿದ್ದೋಗ್ತೀನಿ. ಯಾರ್ ನೆದ್ರೆ ಹಾಕೊಂಡ್ರು ಪೊಲೀಸ್ನವ್ರು ನೆದ್ರೆ ಹಾಕಬಾರ್ದು ಅಂತ ನಾನು ಹೇಳ್ದೆ. ಏಯ್ ನನ್ನ ಮಾತು ಕೇಳ್ದ ನೀನು? ಹಾಕ್ರೋ ಹಾಕಿ